ಆರೋಗ್ಯ ಚಿಂತನಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಸ್ಪತ್ರೆ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ಸೊ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ತುರ್ತು ಚಿಕಿತ್ಸೆ ಮತ್ತು ಪ್ರಥಮ ಚಿಕಿತ್ಸೆ ಇದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಫಾರ್ ಎಕ್ಸಾಂಪಲ್ ಈಗ ರಸ್ತೆ ಅಪಘಾತ ಆಗ್ತದೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಆ ಸಂದರ್ಭದಲ್ಲಿ ಏನೆಲ್ಲ ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ ಇದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿರಬೇಕು ಸೊ ಇದರ ಕುರಿತು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತೇವೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಆದಿತ್ಯ ರಾವ್ ಇವರು ಕನ್ಸಲ್ಟೆಂಟ್ ತುರ್ತು ವೈದ್ಯಕೀಯ ವೈದ್ಯಕೀಯ ವಿಭಾಗದಲ್ಲಿ ಮೊದಲನದಾಗಿ ಡಾಕ್ಟರ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾಗೆ ವೀಕ್ಷಕರೇ ನಿಮಗೆ ಈ ವಿಚಾರದಲ್ಲಿ ಏನೇ ಪ್ರಶ್ನೆಗಳಿದ್ರು ಕರೆ ಮಾಡಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತದೆ ಡಾಕ್ಟರ್ ಇವತ್ತು ಮುಖ್ಯವಾಗಿ ನಾವು ತುರ್ತು ಚಿಕಿತ್ಸೆ ಮತ್ತು ಪ್ರಥಮ ಚಿಕಿತ್ಸೆ ಬಗ್ಗೆ ಮಾತನಾಡ್ತಾ ಹೋಗ್ತೇವೆ ಸೊ ಎಲ್ರಿಗೂ ಕೂಡ ತಿಳಿದಿರಬೇಕು ಅಂದ್ರೆ ಇಂಥ ಒಂದು ಘಟನೆಗಳು ತಮ್ಮ ಎದುರುಗಡೆ ಆದಾಗ ಅವರಿಗೆ ಹೇಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಬೇಕು ತದನಂತರ ಹೇಗೆ ಅವರನ್ನ ಆಸ್ಪತ್ರೆಗೆ ಕರ್ತ್ಕೊಂಡು ಹೋಗ್ಬೇಕು ಅಂತ ಸೊ ನನ್ನ ಮೊದಲನೇ ಪ್ರಶ್ನೆ ಪ್ರಥಮ ಚಿಕಿತ್ಸೆ ಅಂತ ಹೇಳಿದ್ರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಪ್ರಥಮ ಚಿಕಿತ್ಸೆ ಅಂತ ಹೇಳಿದ್ರೆ ಏನು ಪ್ರಥಮ ಚಿಕಿತ್ಸೆ ಅಂತ ಹೇಳಿದ್ರೆ ಯಾವುದೇ ಆಸ್ಪತ್ರೆ ಹತ್ರದ ವೈದ್ಯಕೀಯ ಸೌಲಭ್ಯಕ್ಕೆ ಹೋಗಕ್ ಮುಂಚೆ ನಾವೇನ್ ಮಾಡಬಹುದು ಅಂದ್ರೆ ನಾನು ಅಂದ್ರೆ ಇಲ್ಲಿ ವೈದ್ಯ ಅಲ್ಲ ಸಾಮಾನ್ಯ ಜನರು ಏನ್ ಮಾಡಬಹುದು ಅಂತ ಹೇಳಿ ಸೊ ಪ್ರಾಣಾಪಾಯದಿಂದ ರಕ್ಷಿಸೋದಿರಬಹುದು ಈಗ ಯಾರಾದ್ರೂ ಆಕ್ಸಿಡೆಂಟ್ ಆಗಿದೆ ಅಂತ ಅನ್ನುವಾಗ ಅಪಘಾತ ಆಗಿದೆ ಅಂತ ಅನ್ನುವಾಗ ಅವರನ್ನ ರಸ್ತೆಯಿಂದ ಸ್ವಲ್ಪ ಸೈಡಿಗೆ ಕರ್ಕೊಂಡ್ ಬರೋದಿರ್ಲಿ ಮತ್ತೆ ಕುತ್ತಿಗೆ ಸ್ಟ್ರೈಟ್ ಆಗಿ ಹಿಡಿಯೋದಿರ್ಲಿ ಇದನ್ನೆಲ್ಲ ಕೆಲವು ತಿಳಿದವರು ಮಾಡಬಹುದು ಇನ್ನು ಸಣ್ಣ ಪುಟ್ಟದ ಹೇಳ್ಬೇಕಂದ್ರೆ ಗಾಯ ಆಗಿರುತ್ತೆ ಸೊ ಗಾಯನ ಅದಕ್ಕೆ ಸುತ್ತೋದು ಬಟ್ಟೆ ಸುತ್ತೋದು ರಕ್ತ ಜಾಸ್ತಿ ಹೋಗ್ದೆ ಇರೋ ಹಾಗ್ ನೋಡ್ಕೊಳೋದು ಮುರಿದ ಕಾಲನ್ನು ಸ್ಟ್ರೈಟ್ ಆಗಿ ಇಡುವಂಥದ್ದು ಇದೆಲ್ಲ ಪ್ರಥಮ ಚಿಕಿತ್ಸೆ ಆಗುತ್ತೆ ಓಕೆ ಇದೆಲ್ಲ ನಾವು ತಿಳ್ಕೊಂಡಿರ್ಬೇಕು ಹೌದು ನಾವು ಮೂತ್ರಿಂದಾಗಿ ರಸ್ತೆ ಅಪಘಾತದ ಬಗ್ಗೆ ಮಾತಾಡೋಣ ಸಪೋಸ್ ಸಪೋಸ್ ಈಗ ಆಕ್ಸಿಡೆಂಟ್ ಆಗಿರ್ತದೆ ಸೊ ಅವರ ಎದುರುಗಡೆ ತುಂಬಾ ಜನ ಇರ್ತಾರೆ ಸೊ ಆವಾಗ ಅವರು ಹೇಗೆ ಪ್ರಥಮ ಚಿಕಿತ್ಸೆಯನ್ನು ಕೊಡ್ಬೇಕು ಅವರಿಗೆ ಓಕೆ ಒಂದು ಅಪಘಾತ ಯಾವ ತೀವ್ರ ತರದಲ್ಲಿ ಆಗಿದೆ ಅಂತ ಫಸ್ಟ್ ನೋಡ್ಕೊಳ್ಬೇಕಾಗುತ್ತೆ ತುಂಬಾ ತೀವ್ರ ತರದಲ್ಲಾಗಿದ್ರೆ ಸಾಮಾನ್ಯ ಜನರಿಗೆ ಮಾಡೋದು ತುಂಬಾನೇ ಕಷ್ಟ ಆಗ್ಬೋದು ಸೊ ಒಂದು ಹಂತದ್ದು ಸ್ಕಿಲ್ಸ್ ಇದ್ರೆ ಅದನ್ನ ಮಾಡಬಹುದು ಸೊ ಎಲ್ರು ಮಾಡೋ ಏನು ಅಂತ ಹೇಳಿದ್ರೆ ದಯವಿಟ್ಟು ಆದಷ್ಟು ಬೇಗ ಆಂಬುಲೆನ್ಸ್ ನ ಕರಿಬಹುದು ಓಕೆ ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಡ್ಬೋದು ಸೊ ಅವರು ಅದನ್ನ ಜನನ ಚದುರಿಸೋದಾಗ್ಲಿ ಆಂಬುಲೆನ್ಸ್ ನ ಬೇಗ ಸಾಗಿಸೋದಾಗ್ಲಿ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಸೊ ಈಗ ಅಪಘಾತ ಆಗಿದೆ ಅಂತ ಇಟ್ಕೋಣ ಸೊ ಮೊದಲು ನಾನು ಹೇಳಿದಾಗೆ ರಸ್ತೆಯಿಂದ ಸ್ವಲ್ಪ ದೂರಕ್ಕೆ ಬರಬೇಕು ಏನೇ ಮಾಡೋದಿದ್ರು ರಸ್ತೆ ಬಿಟ್ಟು ಸ್ವಲ್ಪ ಸೈಡಿಗೆ ಬಂದರೆ ಒಳ್ಳೆಯದು ಯಾಕೆಂದರೆ ಮತ್ತೆ ಮತ್ತೆ ಆ್ಯಕ್ಸಿಡೆಂಟ್ಗಳು ಮತ್ತೆ ಸೇವ್ ಮಾಡೋಕ್ಕೆ ಹೋದೋರಿಗೆ ಏನಾದ್ರು ಗಾಯ ಆಗೋ ಚಾನ್ಸಸ್ ಸಹ ಇರ್ತದೆ ಸೊ ಅದಿಲ್ಲದೇ ಯಾವುದೇ ಆ್ಯಕ್ಸಿಡೆಂಟ್ ಆದ್ರೂ ತೀವ್ರತರದಲ್ಲಿ ಆದಾಗ ತಲೆಗೆ ಪೆಟ್ಟಾದಾಗ ಕುತ್ತಿಗೆ ಮೂಳೆಗಳು ಏನಿರುತ್ತೆ ಸೊ ಅದು ಸಹ ಗಾಯ ಆಗೋಂಚ ಚಾನ್ಸಸ್ ಇರುತ್ತೆ ಸೊ ಅಲ್ಲಿ ಸ್ಪೈನಲ್ ಕಾರ್ಡ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸಹ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಅದನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಮತ್ತೆ ನೀರ್ ಕೇಳ್ತಾ ಇರ್ತಾರೆ ಸೊ ಅವರಿಗೆ ಹೇಗೋ ಹಾಗೆ ನೀರ್ ಕೊಟ್ರೆ ಕುಡಿಯಕ್ಕಾಗ್ದೇನೆ ಅದು ಲಂಗ್ಸ್ ಹೋಗುವಂತ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಅಂತದ್ದು ಮಾಡಬಾರ್ದು ಹೆಚ್ಚಾಗಿ ಜನರು ನೀರ್ ಕೊಡ್ತಾರಲ್ಲ ಈ ಸಂದರ್ಭದಲ್ಲಿ ಕೊಡಬಾರ್ದು ಆ ಟೈಮ್ ಅಲ್ಲಿ ಹೌದು ಯಾಕೆಂದ್ರೆ ನಮಗೆ ಅವ್ರ ಪ್ರಜ್ಞಾ ಸ್ಥಿತಿ ಹೇಗಿದೆ ಅಂತ ಗೊತ್ತಿರೋದಿಲ್ಲ ಅವ್ರು ನೀರ್ ಕೇಳ್ತಾರೆ ಬಟ್ ನುಂಗ್ಲಿಕ್ಕಾಗತ್ತಾ ಅದ್ ನಮಗೆ ಗೊತ್ತಿಲ್ಲ ಸೊ ಹಾಗೆ ನೀರ್ ಕೊಟ್ಟಾಗ ಏನಾಗುತ್ತೆ ಅದು ಮತ್ತೆ ಅನ್ನನಾಳಕ್ ಹೋಗದೇನೆ ಶ್ವಾಸನಾಳಕ್ ಹೋಗೋ ಚಾನ್ಸಸ್ ಇರುತ್ತೆ ಇಷ್ಟು ಪ್ರಥಮ ಚಿಕಿತ್ಸೆನ ನೀಡಿ ಆದ್ಮೇಲೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾ ಹೌದು ಅವರಿಗೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಡಾಕ್ಟರ್ ಹೇಗೆ ಓಕೆ ಒಮ್ಮೆ ಹಾಸ್ಪಿಟ್ಲಿಗೆ ಬಂದಾಗ ಮೊದಲು ಅವರನ್ನ ಟ್ರಯೇಜ್ ಅಂತ ಹೇಳ್ತೀವಿ ಈಗ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಬಂದ್ರೆ ತುರ್ತು ಚಿಕಿತ್ಸೆ ವಿಭಾಗಕ್ಕೆ ಬಂದಾಗ ಟ್ರಯೇಜ್ ಅಂತ ಹೇಳ್ತೀವಿ ಟ್ರಯೇಜ್ ಅಂತ ಹೇಳಿದ್ರೆ ಯಾವ ಮಟ್ಟದ ಚಿಕಿತ್ಸೆ ಅವರಿಗೆ ಅಗತ್ಯ ಇದೆ ಅಂತ ಹೇಳಿ ನೋಡ್ತಾರೆ ನುರಿತ ನರ್ಸ್ಗಳು ಇರ್ತಾರೆ ಸೊ ಅವ್ರ ಅವರಿಗೆ ಒಂದು ಪಟ್ಟಿಯನ್ನ ಕೊಡ್ತಾರೆ ಹಳದಿ ಇರಬಹುದು ಇಲ್ಲ ಹಸಿರು ಇರಬಹುದು ಇಲ್ಲ ಕೆಂಪು ಇರಬಹುದು ಸೊ ಅದ್ರ ಮೇಲೆ ಅವರು ಒಂದೊಂದು ಏರಿಯಾಗೆ ಹೋಗ್ತಾರೆ ಸೊ ತುಂಬಾ ತೀವ್ರ ತರದಲ್ಲಿ ಪೆಟ್ಟಾಗಿ ತುಂಬಾನೇ ಅವರಿಗೆ ಈಗ ಚಿಕಿತ್ಸೆ ಬೇಕಾಗಿದೆ ಅಂತ ಹೇಳುವಾಗ ಕೆಂಪನ್ನ ನಾವು ಕಟ್ತೀವಿ ಆಗ ಅದಕ್ ತಕ್ಕನಂಗೆ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಶುರು ಆಗುತ್ತೆ ಈ ರೀತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇರುವಂತದ್ದು ಅಂತ ಹೇಳಿದ್ರೆ ಹೃದಯಾಘಾತ ಸೊ ಈಗ ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಇವೆರಡಕ್ಕಿರುವ ವ್ಯತ್ಯಾಸ ಏನು ಡಾಕ್ಟರ್ ತುಂಬಾ ಒಳ್ಳೆ ಪ್ರಶ್ನೆ ಹೃದಯಾಘಾತ ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಸೊ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಹೇಳ್ತೀವಿ ಸೊ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಎಂದ್ರು ಮಯೋಕಾರ್ಡಿಯಲ್ ಅಂತ ಅಂದ್ರೆ ಹೃದಯದ ಮಾಂಸಖಂಡ ಸೊ ಇನ್ಫಾಕ್ಷನ್ ಅಂತ ಹೇಳಿದ್ರೆ ಅದಕ್ಕೆ ರಕ್ತ ಸಂಚಲನ ಕಮ್ಮಿ ಆಗಿದೆ ಅಂತ ಹೇಳಿ ಅಂದ್ರೆ ಕ್ಲಾಟ್ಗಳಾಗಿ ಆ ಭಾಗಕ್ಕೆ ರಕ್ತ ಸಂಚಲನ ಆಗದೇನೆ ನೋವು ಬರುತ್ತಲ್ಲ ಅದು ಹಾರ್ಟ್ ಅಟ್ಯಾಕ್ ಈ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದ್ರೆ ಹಾರ್ಟ್ ಹೋಗಿರುತ್ತೆ ಅದರಲ್ಲಿ ಎರಡು ತರ ಇರ್ಬೋದು ಒಂದು ಹಾರ್ಟ್ ಬೀಟ್ ಆಗೋದೇ ನಿಂತಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಏನಿರುತ್ತೆ ಯೂಶಲ್ ಆಗಿ ನಾರ್ಮಲ್ ಆಗಿ ಅದು ತುಂಬಾ ವೇಗವಾಗಿ ಬಡ್ಕೊಳ್ಳೋದ್ರಿಂದ ಹಾರ್ಟ್ ಸರಿಯಾಗಿ ಪಂಪ್ ಆಗದೆ ಇರ್ಬೋದು ಸೊ ಎರಡು ಸಹ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ ಓಕೆ ಈಗ ಹೃದಯಾಘಾತ ಆದಾಗ ಸೊ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಏನಲ್ಲ ಚಿಕಿತ್ಸೆ ಪ್ರಥಮ ಚಿಕಿತ್ಸೆ ನೀಡಬೇಕು ಅವರಿಗೆ ಓಕೆ ಹೃದಯಾಘಾತ ಅಂತ ಹೇಳುವಾಗ ದಯವಿಟ್ಟು ಇಟ್ಕೊಳ್ಳಿ ಅದು ಹಾರ್ಟ್ ಅಟ್ಯಾಕ್ ನಾನೀಗ ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ ಹೃದಯ ಸ್ತಂಭನ ಬೇರೆ ಸೊ ಹೃದಯಾಘಾತ ಆಗಿದೆ ಅಂತ ಹೇಳಿದ್ರೆ ಹೇಗೆ ತಿಳ್ಕೋಬಹುದು ಫಸ್ಟ್ ಸಾಮಾನ್ಯ ಜನರು ಸೊ ಅದನ್ನು ಕಂಡು ಹೇಗೆ ಅಂತ ಹೇಳುವಾಗ ಹೃದಯಾಘಾತ ಇರುವಾಗ ತೀವ್ರ ತರವಾದ ಎದೆ ನೋವು ಬರುತ್ತೆ ಅದು ಸಾಮಾನ್ಯವಾಗಿ ಬರೋ ಈಗ ಕೆಲವು ಕೆಲವರಿಗೆ ಸಕ್ಕರೆ ಕಾಯಿಲೆ ಅಧಿಕವಾಗಿದ್ದು ಅದು ಕಂಟ್ರೋಲ್ ಇಲ್ಲದೆ ಇದ್ರೆ ನೋವು ಇಲ್ದೇನೆ ಬರೋ ಚಾನ್ಸಸ್ ಸಹ ಇರುತ್ತೆ ಸೊ ಅವಾಗ ಹೇಗಿರ್ಬೋದು ತುಂಬಾ ಬೆವರೋದಿರ್ಬೋದು ಇಲ್ಲ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾ ಇರ್ಬೋದು ಸಡನ್ ಆಗಿ ಈ ರೀತಿ ಶುರು ಆದಾಗ ನಾವು ಅದನ್ನು ಸಹ ಯೋಚನೆ ಮಾಡಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಅವರಿಗೆ ಬಿ ಪಿ ಶುಗರ್ ಮತ್ತೆ ಮುಂಚೆ ಯಾವುದಾದ್ರು ಕೊಲೆಸ್ಟ್ರಾಲ್ ಜಾಸ್ತಿ ಇರೋದಾಗ್ಲಿ ಅಥವಾ ಹೃದಯಾಘಾತ ಸಣ್ಣದಾಗಿ ಬಂದದ್ದಾಗ್ಲಿ ಎಲ್ಲ ಇರುವಾಗ ಸೊ ತೀವ್ರತರವಾಗಿ ಬರೋ ಚಾನ್ಸಸ್ ಇರುತ್ತೆ ಮಾತಾಡೋಣ ಕಾಲರ್ ಇದ್ದಾರೆ ಜೊತೆ ಮಾತಾಡೋಣ ನಮಸ್ತೆ ಕೃಷ್ಣಾಚಿಟಿಐಕಳ ಅಂತ ನಮ್ದು ಎರಡು ಮೂರು ಪ್ರಶ್ನೆ ಇದೆ ಡಾಕ್ಟರ್ ಕೊಡ್ತೀರಾ ಡಾಕ್ಟರ್ ಈಗ ಎಂತ ಗೋತೀರಾ ಹೃದಯಾಘಾತ ಮತ್ತೆ ಅಪಘಾತ ಪ್ರಾಣ ಅಪಾಯ ಇಲ್ಲದಾಗಿ ಎಂದು ಪ್ರಯತ್ನ ಮಾಡ್ಬೇಕು ಅವ್ರಿಗೆ ಗಾಬರಿ ಆಗದಾಗಿ ಮತ್ತೆ ಅತಿಯಾದ ರಕ್ತಸ ಆಗದಾಗಿ ಹೇಗೆ ಅಂತ ಅವ್ರಿಗೆ ಯಾವ್ದು ತುಂಬ ಅದೇ ಹಾಗಾದ್ರೆ ಮತ್ತೆ ಈಗ ಒಂದು ನರ ರೋಗ ಅಂತ ಹೇಳ್ತೇವೆ ನಮ್ಮ ನರ ರೋಗ ಅಂದ್ರೆ ಕಿಲ್ಸ ಅಂತ ಹೇಳ್ತೇವೆ ಅದಕ್ಕೆ ಏನಂದ್ರೆ ಕೈ ಕಬ್ಬಿನ ಕೊಡ್ತಾರೆ ಅದು ಅದು ಹೋಗ್ತದ ಮತ್ತೆ ಈಗ ನಾಯಿ ಕಡಿತ ಅಂದ್ರೆ ನಾಯಿಗೆ ಇಂಜೆಕ್ಷನ್ ಕೊಟ್ಟರು ಕೂಡ ಅಂತ ನಾಯಿ ಕಚ್ಚಿದ್ರೆ ಉಚ್ಚಿ ಮನುಷ್ಯರಿಗೆ ಉಚ್ಚಿ ಇಡ್ತದ ಅಂತ ಹೌದು ಮತ್ತೆ ಮತ್ತೆ ಈಗ ಒಂದು ಅಂದ್ರೆ ಕಚ್ಚಿದ್ರೆ ನಾವೊಂದು ಕರಿಮೆಣಸ್ ತಿಂತೇವೆ ಅದು ಕಾರ್ ಆದ್ರೆ ಅದು ವಿಷ ಇಲ್ಲ ಅಂತ ಹೇಳ್ತೇವೆ ಕಾರ್ ಆಗದಿದ್ರೆ ವಿಷ ಅಂತ ಓಕೆ ಮೊದಲನೇ ಪ್ರಶ್ನೆ ನನಗೆ ಅರ್ಥ ಆದಾಗೆ ಅಪಘಾತ ಆದಾಗ ತುಂಬಾ ರಕ್ತಸ್ರಾವ ಆಗದೆ ಇರೋ ಹಾಗೆ ಹೇಗೆ ನೋಡ್ಕೊಳ್ಬೇಕು ಅದೇ ಅಲ್ವಾ ನೀವು ಕೇಳಿದ್ದು ಓಕೆ ಸೊ ನಾ ಆಗ್ಲೇ ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ ಸೊ ಎಲ್ಲಾದರೂ ಅಪಘಾತ ಆಗಿರುವಾಗ ನೀವು ಇದ್ರೆ ಒಂದು ಗಾಯ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಸೊ ಅಂತ ಕಡೆ ನೀವು ಬಟ್ಟೆಯನ್ನ ಕಟ್ಬಹುದು ಆ ತಕ್ಷಣಕ್ಕೆ ಸಿಗುವಂತ ಅಂತ ಬಟ್ಟೆನ ಕಟ್ಬೋದು ಕ್ಲೀನ್ ಆಗಿದ್ರೆ ಒಳ್ಳೇದು ತುಂಬಾ ಮಣ್ಣಾಗಿ ಇದ್ರೆ ಅದರಿಂದ ಇನ್ಫೆಕ್ಷನ್ ಆಗಿ ಇನ್ನೂ ಸೀರಿಯಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಕ್ಲೀನ್ ಆದ ಬಟ್ಟೆನ ಟೈಟ್ ಆಗಿ ಕಟ್ಟಬೇಕು ಆ ಜಾಗಕ್ಕೆ ಮತ್ತೆ ಈಗ ಕಾಲೆಲ್ಲ ಮುರಿದಿದೆ ಅಂತ ಹೇಳುವಾಗ ತುಂಬಾ ಅಲ್ಲಾಡಿಸ್ಲಿಕ್ಕೆ ಹೋಗ್ಬಾರ್ದು ಆದಷ್ಟು ಅದನ್ನ ಹೇಗೆ ಯೂಶಲಿ ಇರುತ್ತೋ ಆ ರೀತಿ ಸ್ಥಿತಿಗೆ ತರಕಾದ್ರೆ ತಂದು ಒಂದು ಪಟ್ಟಿಯನ್ನ ಕೆಳಗಡೆ ಕೊಟ್ಟು ಅದಕ್ಕೆ ಬಟ್ಟೆಯನ್ನ ಸುತ್ತಿ ಅದನ್ನ ಸ್ಟ್ರೈಟ್ ಆಗಿ ಹಿಡ್ಕೊಂಡು ಕರ್ಕೊಂಡು ಬರ್ಬೋದು ಇದರಿಂದ ರಕ್ತಸ್ರಾವ ಕಮ್ಮಿ ಆಗುತ್ತೆ ನಿಮ್ಮ ಎರಡನೇ ಪ್ರಶ್ನೆ ಕೇಳ್ಬೋದ ಮತ್ತೆ ಕಾಳು ಮೆಣಸಿನ ಬಗ್ಗೆ ಓಕೆ ಪ್ರಥಮ ಚಿಕಿತ್ಸೆ ಬಗ್ಗೆ ಹೇಳ್ಬೋದು ಬಟ್ ನೀವು ಕೇಳಿದ ಕಾಳು ಮೆಣಸಿನ ಬಗ್ಗೆ ನನಗೆ ಅಷ್ಟು ಏನೋ ನಾಲೆಡ್ಜ್ ಇಲ್ಲ ಅದು ತಿಳಿದವರು ಹೇಳ್ಬೇಕು ಅದ ನಾನು ಕೇಳಿರ್ಲಿಲ್ಲ ಸೊ ಪ್ರಥಮ ಚಿಕಿತ್ಸೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಗಾಬರಿ ಜಾಸ್ತಿ ಆಗ್ಬಾರ್ದು ಗಾಬರಿ ಆದ್ರೆ ಏನಾಗುತ್ತೆ ಮತ್ತೆ ರಕ್ತ ಸಂಚಲನ ಜಾಸ್ತಿ ಆದ್ರೆ ಬಿಪಿ ಜಾಸ್ತಿ ಆದ್ರೆ ಬೇಗ ವಿಷ ಇರುವಂತ ಚಾನ್ಸಸ್ ಇರುತ್ತೆ ಸೊ ಅವರನ್ನು ಆದಷ್ಟು ಸಮಾಧಾನವಾಗಿ ಇರಿಸ್ಲಿಕ್ಕೆ ಪ್ರಯತ್ನ ಕೊಡೋದ್ರ ಬಗ್ಗೆನು ಕೂಡ ನಾವ್ ಮುಂದೆ ಡಿಸ್ಕಸ್ ಮಾಡ್ಲಿಕ್ಕೆ ಇದೆ ಹಾವು ಕಡಿತ ಆದಾಗ ಏನ್ ಮಾಡಬೇಕು ಅಂತ ಸೊ ಕಾರ್ಯಕ್ರಮವನ್ನ ನೋಡ್ತಾ ಹಿರೇ ಕೃಷ್ಣ ಶೆಟ್ಟಿ ಕಳೆ ಅವರೇ ಕೂಡ ಉತ್ತರ ತಿಳಿತದೆ ಥ್ಯಾಂಕ್ ಯು ನಾವು ಈಗ ಹೃದಯಾಘಾತದ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಹೇಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಬೇಕು ಅಂತ ಹೇಳಿದ್ರಿ ಸೊ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಆದ್ರೆ ಜನರು ಭಯ ಪಟ್ಕೊಳ್ತಾರೆ ಡಾಕ್ಟರ್ ಅದು ಆ ವ್ಯಕ್ತಿಗೆ ನಾವು ಆ ಸಂದರ್ಭದಲ್ಲಿ ಹೇಗೆ ಸಮಾಧಾನ ಮಾಡ್ಬೇಕು ಸೊ ಅವರು ಅವರನ್ನು ನೋಡಿ ಇನ್ನೊಬ್ರು ಗಾಬರಿ ಆಗ್ತಾರೆ ಈ ಸಂದರ್ಭದಲ್ಲಿ ಹೃದಯಾಘಾತ ಅಂತ ಹೇಳೋದು ಒಂದು ಸೀರಿಯಸ್ ಕಂಡೀಷನ್ ಗಾಬರಿ ಆಗೋದು ಸಹಜ ಸೊ ಇದ್ರ ಬಗ್ಗೆ ಸ್ವಲ್ಪ ಮುಂಚಿತವಾಗಿ ತಿಳ್ಕೊಂಡಿದ್ರೆ ಅಷ್ಟು ಗಾಬರಿ ಆಗದೆ ಇರಬಹುದೇನೋ ಅಷ್ಟೇ ಸೊ ಏನ್ ಮಾಡಬಹುದು ಅಂತ ಹೇಳಿದ್ರೆ ಒಂದು ಅವರನ್ನ ಸಮಾಧಾನವಾಗಿ ಇರಿಸಲಿಕ್ಕೆ ಪ್ರಯತ್ನ ಪಡ್ಬೇಕು ತುಂಬಾ ಒಳ್ಳೆ ಗಾಳಿ ಆಡುವಂತ ಪ್ರದೇಶದಲ್ಲಿ ಕೂರಿಸಿದ್ರೆ ಸ್ವಲ್ಪ ಅವರಿಗೆ ಸಮಾಧಾನ ಆಗ್ಬಹುದು ಜೊತೆಗೆ ಆಸ್ಪಿರಿನ್ ಅನ್ನು ಮಾತ್ರನ ದಯವಿಟ್ಟು ಎಲ್ಲರೂ ಇಟ್ಕೊಂಡಿದ್ರೆ ಒಳ್ಳೇದು ಈಗ ಕೆಲವು ನಲವತ್ತು ಮೇಲ್ಪಟ್ಟ ವಯಸ್ಸಿನವರು ಆಸ್ಪಿರಿನ್ ಅನ್ನೋ ಮಾತ್ರ ಅವ್ರ ಜೊತೆ ಇಟ್ಕೊಂಡಿದ್ರೆ ಇಂಥ ಸಂದರ್ಭ ಬಂದಾಗ ಅವರಿಗೆ ಆಗ್ಲಿ ಅವ್ರಿಗೆ ಗೊತ್ತಿರೋರಿಗೆ ಆಗ್ಲಿ ಆದಾಗ ಜೊತೇಲಿರುವಾಗ ಅದನ್ನ ತಕ್ಷಣ ಕೊಟ್ರೆ ಒಂದು ರೀತಿಯ ರಿಲೀಫ್ ಆಗುತ್ತೆ ಅಂತ ಹೇಳಿ ಅದು ಪೂರ್ತಿ ಟ್ರೀಟ್ಮೆಂಟ್ ಅಲ್ಲ ಸೊ ಅದನ್ನು ಕೊಟ್ರೆ ಒಳ್ಳೇದು ಅದೇನಂತ ಹೇಳಿದ್ರೆ ಹೃದಯದಲ್ಲಿ ಕ್ಲಾಟ್ ಆಗಿರುತ್ತಲ್ಲ ಅದಕ್ಕೆ ಕಮ್ಮಿ ಆಗ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಆಲ್ರೆಡಿ ಆಗಿರೋದನ್ನ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ಗಳೇ ಇರುತ್ತೆ ಬಟ್ ಇನ್ನು ಮತ್ತೆ ಜಾಸ್ತಿ ಕ್ಲಾಟ್ ಆಗದೆ ಇರೋ ಹಾಗೆ ಅದು ಹೆಲ್ಪ್ ಮಾಡುತ್ತೆ ಓಕೆ ಈಗ ಕೆಲವೊಮ್ಮೆ ಡಾಕ್ಟರ್ ಅಂದ್ರೆ ಕೆಲವರಿಗೆ ಫಸ್ಟ್ ಹಾರ್ಟ್ ಅಟ್ಯಾಕ್ ಆಗ್ತದೆ ಮೊದಲ ಬಾರಿ ಕೆಲವೊಮ್ಮೆ ಸೆಕೆಂಡ್ ಟೈಮ್ ಅಟ್ಯಾಕ್ ಆಗ್ತದೆ ಸೊ ಆ ಟೈಮ್ ಅಲ್ಲಿ ಅವ್ರಿಗೆ ಹೇಗೆ ಪ್ರಥಮ ಚಿಕಿತ್ಸೆ ಸೇಮ್ ಇರ್ತದ ಅಥವಾ ಡಾಕ್ಟರ್ ಏನಾದ್ರು ಮತ್ತೆ ಹೆಚ್ಚುವರಿಯಾಗಿ ಇಲ್ಲ ಪ್ರಥಮ ಚಿಕಿತ್ಸೆ ಹಾಗೆ ಇರ್ತದೆ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದನ್ನ ನೋಡ್ಕೊಂಡು ಅವ್ರ ಕಂಡೀಷನ್ ಹೇಗಿದೆ ಅಂತ ನೋಡ್ಕೊಂಡು ಇದಕ್ಕೂ ಮುಂಚೆ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ವಿ ಅಂತ ಅದನ್ನೆಲ್ಲ ಇಟ್ಕೊಂಡು ಬೇರೆ ಟ್ರೀಟ್ಮೆಂಟ್ ಇರುತ್ತೆ ಹಾಸ್ಪಿಟಲ್ ಅಲ್ಲಿ ಬಟ್ ಪ್ರಥಮ ಚಿಕಿತ್ಸೆ ಎಲ್ಲದಕ್ಕೂ ಒಂದೇ ಓಕೆ ಎಷ್ಟು ಸಮಯದ ಒಳಗೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಸಪೋಸ್ ಲೇಟ್ ಆದ್ರೆ ಏನಾದ್ರು ಅವ್ರಿಗೆ ಜೀವಕ್ಕೆ ಅಪಾಯ ಆಗ್ತದ ಓಕೆ ಇದು ಒಂದು ಒಳ್ಳೆ ಪ್ರಶ್ನೆನೆ ಒಂದು ಎಷ್ಟೇ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗ್ಬೇಕು ಬಟ್ ನಮಗೆ ಕೆಲವೊಂದು ಗೋಲ್ಸ್ ಅಂತ ಇರುತ್ತೆ ಈಗ ನೀವು ಕೇಳಿರ್ಬೋದು ಈಗ ಒಂದು ಇಂಜೆಕ್ಷನ್ ಕೊಟ್ಟರೆ ಕ್ಲಾಟ್ ಕರಗುತ್ತೆ ಅಂತ ಹೇಳ ಹೇಳಿ ಸೊ ಅದು ಹೃದಯಾಘಾತದಲ್ಲಿ ಆದ್ರೆ ಅದು ಮೂವತ್ತು ನಿಮಿಷ ಅಂತ ಒಂದು ಲಿಮಿಟ್ ಇದೆ ಅಂದ್ರೆ ಈಗ ನೀವು ಕರ್ಕೊಂಡು ಬರೋದ್ರಿಂದ ಹಾಸ್ಪಿಟ್ಲ್ ಒಳಗೆ ಮೂವತ್ತು ನಿಮಿಷದಲ್ಲಿ ಇದನ್ನ ಕೊಡಬೇಕು ಅದೇ ಹಾಗೆ ಸ್ಟೆಂಟ್ ಹಾಕೋದು ಅಂತ ಕೇಳಿರ್ಬೋದು ಸೊ ಒಂದು ವೈರ್ ತರ ಇರುತ್ತೆ ಅದನ್ನ ಹಾಕಿ ಕ್ಲಾಟ್ ನ ಕರಗಿಸೋ ಅಂತ ಒಂದು ಬಲೂನ್ ಇರುತ್ತೆ ಅದನ್ನ ದೊಡ್ಡದ್ ಮಾಡ್ತಾರೆ ಅವಾಗ ಕ್ಲಾಟ್ ಸ್ವಲ್ಪ ಒಡೆಯುತ್ತೆ ಸೊ ಇದಕ್ಕೆ ಒಂದು ತೊಂಬತ್ತು ನಿಮಿಷ ಅಂತ ಟೈಮ್ ಸೊ ನೀವು ಇದನ್ನ ಮನೆಯಿಂದಾನೆ ಇದೆಲ್ಲ ಶುರುವಾಗುವಾಗ ಈ ರೀತಿ ಮೂವತ್ ನಿಮಿಷ ಮತ್ತೆ ತೊಂಬತ್ತು ನಿಮಿಷ ಅಂತ ಗುರಿ ಇಟ್ಕೊಂಡು ಬಂದ್ರೆ ಇನ್ನೂ ಒಳ್ಳೇದಾಗುತ್ತೆ ಓಕೆ ಅದರ ನಂತರ ಡಾಕ್ಟರ್ ಅಲ್ಲಿ ಅವರಿಗೆ ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು ಆಸ್ಪತ್ರೆಯಲ್ಲಿ ಏನ್ ಟೆಸ್ಟ್ ಮಾಡ್ತೀರಾ ಓಕೆ ಆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಾಗೆ ಪ್ರತಿಯೊಬ್ಬ ಪೇಶೆಂಟ್ ಮೇಲೂ ಅದು ಡಿಪೆಂಡ್ ಆಗುತ್ತೆ ಎಲ್ರಿಗೂ ಒಂದೇ ರೀತಿ ಟ್ರೀಟ್ಮೆಂಟ್ ಅಂತ ಅಲ್ಲ ಸೊ ಇದರಲ್ಲಿ ಕಾಮನ್ ಆಗಿರುವಂಥದ್ದು ನಾನು ಕೆಲವೊಂದು ಹೇಳ್ತೀನಿ ಸೊ ಬಂದ ತಕ್ಷಣ ಅವರಿಗೆ ಉಸಿರಾಟ ತೊಂದರೆ ಏನಾರು ಇದ್ರೆ ಆಕ್ಸಿಜನ್ ಕೊಡುವಂಥದ್ದು ಇರ್ಬೋದು ಅಥವಾ ಇ ಸಿ ಜಿ ಅಂತೂ ಎಲ್ರಿಗೂ ಮಾಡೇ ಮಾಡ್ತೀವಿ ಅದು ಹತ್ತು ನಿಮಿಷದ ಒಳಗೆ ಆಗ್ಬೇಕಾಗುತ್ತೆ ಸೊ ಇ ಸಿ ಜಿನಲ್ಲಿ ಏನಾದ್ರು ಚೇಂಜಸ್ ಇದ್ರೆ ನೆಕ್ಸ್ಟ್ ಅದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೋಸ್ಕರ ಕೆಲವೊಂದು ಎನ್ಸೈಮ್ಸ್ ಅದನ್ನು ಬ್ಲಡ್ ಟೆಸ್ಟ್ಗೆಲ್ಲ ಕಳಿಸ್ತೀವಿ ಮತ್ತೆ ಜೊತೆಗೆ ಎಕೋ ಅಂತ ಹೇಳಿ ಅದು ಅಲ್ಟ್ರಾಸೌಂಡ್ ಸ್ಕ್ಯಾನ್ನ ಅದು ಹೃದಯದಲ್ಲಿ ಯಾವ ರೀತಿ ಫಂಕ್ಷನ್ ಆಗ್ತಿದೆ ಅಂತ ಹೇಳಿ ನೋಡ್ಕೊಳ್ತೀವಿ ಸೊ ಇದೆಲ್ಲ ಫಸ್ಟ್ ಗೆ ಬಂದ್ ತಕ್ಷಣ ಮಾಡುವಂತದ್ದು ಡಿಪೆಂಡ್ ಆಗಿ ಟ್ರೀಟ್ಮೆಂಟ್ ಕೊಡಬಹುದು ಅಂತ ಡಿಸೈಡ್ ಹಾಗೆ ಒಬ್ರು ಒಂದು ಪ್ರಶ್ನೆಯನ್ನ ಕೇಳಿದ್ರು ಹಾವು ಕಡಿತದ ಬಗ್ಗೆ ಸೊ ಅವರು ಒಂದು ಹೇಳಿದ್ರು ಅದೇನೋ ಕಾಳು ಮೆಣಸು ತಿಂದ್ರೆ ಅಂತ ಹಾಗೆ ಹೇಳಿದ್ರು ಸೊ ಈ ಟೈಮ್ ಅಲ್ಲಿ ಹಾವು ಕಚ್ಚಿದ ತಕ್ಷಣ ಅದು ವಿಷಪೂರಿತ ಆಗಿರಬಹುದು ವಿಶ್ರಹಿತ ಕೂಡ ಆಗಿರಬಹುದು ಸೊ ಆ ಸಂದರ್ಭದಲ್ಲಿ ಅವರಿಗೆ ಹೇಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಬೇಕು ಡಾಕ್ಟರ್ ಅವರ ಹತ್ರದಲ್ಲಿದ್ದವರು ಅವರ ಪಕ್ಕದಲ್ಲಿ ಯಾರು ಇರುವುದಿಲ್ಲ ಒಬ್ಬರೇ ಇರ್ತಾರೆ ಸಾಮಾನ್ಯವಾಗಿ ಗದ್ದೆ ಸೈಡ್ ನಡ್ಕೊಂಡು ಹೋಗುವಾಗ ಅವ್ರಿಗೆ ಗೊತ್ತಾಗುದಿಲ್ಲ ಹಾವುಗಳೆಲ್ಲ ಇರ್ತದೆ ಸೊ ಆ ಸಂದರ್ಭದಲ್ಲಿ ಏನಾದ್ರೂ ಹಾವು ಕಚ್ಚಿದ್ರೆ ಅವರು ಯಾವಾಗ ಏನ್ ಮಾಡಬೇಕು ಅಂತ ಓಕೆ ಪ್ರಥಮ ಚಿಕಿತ್ಸೆ ನಾನು ಆಗ್ಲೇ ಹೇಳಿದಾಗೆ ಒಂದು ಸಮಾಧಾನವಾಗಿರಬೇಕು ಡಾಕ್ಟರ್ ಇದ್ದಾರೆ ಅದರ ಬಗ್ಗೆ ನಮಸ್ತೆ ತಮ್ಮ ಹೆಸರು ನಾನು ನಾನೇ ನಾನು ಹಾಗಂತ ಕೇಳಿದೆ ಈಗ ನರದ ಬಗ್ಗೆ ಕೆಲವರು ಈ ನರ ಜಾಸ್ತಿ ಆದಾಗ ದೊಲ್ಲೆ ಕಲ್ಲ ಕಣ್ಣು ಕೆಂಪು ಆ ತರ ನರ ಇದ್ರೆ ಬಾಯಿಯಲ್ಲಿ ಜೊಲ್ಲೆ ಹಾಕಿ ಆ ನಿಮ್ಮ ಪ್ರಶ್ನೆ ಮೋಸ್ಟ್ಲಿ ಈಗ ಆ ಪಾರ್ಶ್ವವಾಯು ಆದ್ರೆ ಅಂತ ಹೇಳ್ತಿರೋದಲ್ವಾ ಕೆಂಪು ಆಗೋದು ಜೊಲ್ಲೆ ನಾವ್ ಎಷ್ಟು ನೋಡ್ತಾ ಇದ್ದೇವೆ ನರರೋಗ ಅಂತ ಹೇಳಿದ್ರೆ ತುಂಬಾ ದೊಡ್ಡ ವಿಭಾಗ ನಾನು ನೀವ್ ಕೇಳ್ತಿರೋದು ಅಪಸ್ಮಾರ ಅಂತ ಅನ್ಕೊಳ್ತೀನಿ ಫಿಟ್ಸ್ ಬರೋದ್ರ ಬಗ್ಗೆ ಓಕೆ ಸೊ ಫಿಟ್ಸ್ ಬರುವಾಗ ನೊರೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಅವರಿಗೆ ಪ್ರಜ್ಞೆ ಪೂರ್ತಿ ಇರೋದಿಲ್ಲ ಸೊ ನಮ್ಮ ಬಾಯಲ್ಲಿ ಯೂಶಲ್ ಆಗಿ ಏನ್ ಬರುತ್ತೋ ಜಲ್ಲು ಅದನ್ನ ಅವ್ರು ನುಂಗ್ಲಿಕ್ಕೆ ಆಗೋದಿಲ್ಲ ಅದು ಆಚೆ ಬರುತ್ತೆ ನೊರೆ ನೊರೆಯಾಗಿ ಅದರಿಂದ ನೊರೆ ಬರುತ್ತೆ ಹೊರತು ಅದೇನು ಸ್ಪೆಷಲ್ ಆಗಿ ಯಾರಿಗೂ ಬರೋಂತದ್ದಲ್ಲ ಕಣ್ಣು ಹೌದು ನಮ್ಮ ಕಡೆಯಲ್ಲಿ ತಿಳ್ಕೊಂಡೆ ಕಬ್ಬಿನಕೊಳಿ ಕೊಡ್ತಾಯ್ ಸರಿಯಾ ರಪ್ಪ ಕೊಡ್ತಾರೆ ಅದು ಸೀ ಆ ನಮ್ಮ ಗಾಡಿ ಗೆಲ್ಲ ಹೌದು ಅದು ವೈಜ್ಞಾನಿಕವಾಗಿ ಯಾವುದೇ ಆ ಪ್ರಮೇಯ ಕೊಡ್ತರೆ ಅದು ಸರಿಯಂತೆ ವೈಜ್ಞಾನಿಕವಾಗಿ ಯಾವುದೇ ಪ್ರೂಫ್ ಇಲ್ಲ ಅದಕ್ಕೆ ಅದನ್ನ ಕಬ್ಬಿನ ಕೊಟ್ರು ಸರಿಯாகுತ್ತೆ ಅಂತ ಹೇಳಿ ಆ ಯೂಶುವಲಿ ಅಪಸ್ಮಾರ ಬಂದ್ರೆ ಅದು ಕೆಲವು ನಿಮಿಷಗಳು ಮಾತ್ರ ಇರುತ್ತೆ ಸೊ ನೀವು ಕೀ ಹುಡುಕಿ ಕೊಡೋ ಅಷ್ಟ್ರಲ್ಲಿ ಅದು ನಿಲ್ಲತ್ತೆ ಸೊ ಹಾಗಾಗಿ ಶಾರ್ಪ್ ಆಗಿರುವಂತ ಕೀ ಏನಾರ ಕೊಟ್ರೆ ಅವರಿಗೆ ಕಂಟ್ರೋಲ್ ಇರೋದಿಲ್ಲ ಅವ್ರ ಕೈ ಆಡಿಸುವಾಗ ಅವ್ರಿಗೆ ಆಗ್ಲಿ ಗಾಯ ಆಗ್ಬೋದು ಇಲ್ಲ ಪಕ್ಕದವರಿಗೆ ಏನಾದ್ರು ಗಾಯ ಆಗೋ ಸಾಧ್ಯತೆ ಇರುತ್ತೆ ಸೊ ಆದ್ರಿಂದ ಕೀ ಅಥವಾ ಬೇರೆ ಯಾವುದೇ ಚೂಪಾದ ವಸ್ತುಗಳನ್ನ ಕೊಡದೇ ಇದ್ರೆ ಒಳ್ಳೇದು ಧನ್ಯವಾದಗಳು ಸರ್ ಕರೆ ಮಾಡಿ ತುಂಬಾ ಪ್ರಶ್ನೆಗಳಿದ್ದಿತ್ತು ಅವರ ಹತ್ರ ಅನುಮಾನಗಳೆಲ್ಲ ಮಾತಾಡ್ತಾ ಇದ್ವಿ ಡಾಕ್ಟರ್ ಕಂಟಿನ್ಯೂ ಇದ್ದೀವಿ ಹಾ ಅದೇ ನಾನು ಪ್ರಥಮ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ದೆ ಒಂದು ಸಮಾಧಾನವಾಗಿರ್ಬೇಕು ಇನ್ನೊಂದು ನಾ ಆಗ್ಲೇ ಹಾಗೆ ಯಾವ್ದೇ ಆಕ್ಸಿಡೆಂಟ್ ಅಲ್ಲಿ ಹೇಗ್ ಮಾಡ್ತೀವೋ ಕಾಲ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತೀವಲ್ಲ ಅದೇ ರೀತಿ ಹಾವು ಕಚ್ಚಿದ ಪ್ರದೇಶ ಯಾವುದು ಜಾಗ ಇರುತ್ತೆ ಕೈ ಇಲ್ವಾ ಕಾಲು ಅದನ್ನ ಹೃದಯಕ್ಕೆ ನೇರವಾಗಿ ಇಟ್ಕೋಬೇಕು ಅದರಿಂದ ಮೇಲೂ ಅಲ್ಲ ಕೆಳಗೂ ಅಲ್ಲ ಆ ರೀತಿ ಇಟ್ಕೊಂಡು ಹಾಸ್ಪಿಟಲ್ಗೆ ಆದಷ್ಟು ಬೇಗ ಬರ್ಬೇಕು ಇದ್ರ ಜೊತೆಗೆ ಆದಷ್ಟು ಸಾಧ್ಯ ಆದ್ರೆ ಯಾವ ಹಾವು ಅನ್ನೋದನ್ನ ಫೋಟೋ ಇಲ್ಲ ವಿಡಿಯೋ ಏನಾರು ಒಂದು ತೆಕ್ಕೊಂಡ್ ಬಂದ್ರೆ ಅದನ್ನ ನೋಡಿ ಚಿಕಿತ್ಸೆ ಬೇಗ ಶುರು ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದನ್ನ ಹೊಡೆದು ತರುವಂತ ಅಗತ್ಯ ಇಲ್ಲ ಅದ್ರ ಫೋಟೋ ಇಲ್ಲ ವಿಡಿಯೋ ಅದೇ ಸಾಕಾಗುತ್ತೆ ಓಕೆ ಡಾಕ್ಟರ್ ಇನ್ನು ಆ ಸಂದರ್ಭದಲ್ಲಿ ಹಾವು ಕಚ್ಚಿದ ಏನು ಕಾಲಲ್ಲಿ ಸಪೋಸ್ ಕಚ್ಚಿದ್ರೆ ಅದರ ಅಂದ್ರೆ ವಿಷ ಏರದೇ ಇದ್ದ ಹಾಗೆ ಸೊ ಅವರಿಗೆ ಬಟ್ಟೆಯನ್ನ ಕಟ್ತಾರೆ ಕಾಲಿಗೆ ಅಥವಾ ಸಪೋಸ್ ಕೈಗೆ ಕಚ್ಚಿದ್ರೆ ಸೊ ಇದು ಯಾವ ಉದ್ದೇಶದಿಂದ ಕಟ್ತಾರೆ ಡಾಕ್ಟರ್ ಇದು ನಿಜವಾಗ್ಲೂ ಹಾಗೆ ಅಂತ ಒಂದು ಆ ರೀತಿ ಟೈಟ್ ಆಗಿ ಕಟ್ಟೋದ್ರಿಂದ ವಿಷ ಆ ಕ್ಷಣಕ್ಕೆ ಏರೋದಿಲ್ಲ ಬಟ್ ಹಾಗೆ ಕಟ್ಟಿಬಿಟ್ಟು ನೀವು ಹಾಸ್ಪಿಟ್ಲಿಗೆ ಬರುವಾಗ ಏನಾಗುತ್ತೆ ಅದನ್ನು ತೆಗೆದ ತಕ್ಷಣ ಅಲ್ಲಿ ಅಷ್ಟೋತನ ಇದ್ದಂತ ವಿಷ ಬೇಗ ಏರುವಂತ ಚಾನ್ಸಸ್ ಇರುತ್ತೆ ಸೊ ಅದನ್ನ ಅಷ್ಟು ಟೈಟ್ ಆಗಿ ಕಟ್ಟೋದ್ರಿಂದ ಇನ್ನೊಂದೇನು ಅಂತ ಹೇಳಿದ್ರೆ ಅಲ್ಲಿಂದ ಕೆಳಗಡೆ ರಕ್ತ ಸಂಚಾರ ಆಗೋದಿಲ್ಲ ಸೊ ವಿಷಕ್ಕಿಂತ ಜಾಸ್ತಿ ಅದರಿಂದನೇ ಆ ಕೈ ಇಲ್ಲ ಕಾಲು ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಆ ವ್ಯಕ್ತಿ ಆಸ್ಪತ್ರೆಗೆ ಹೋಗ್ಬೋದ ನೇರವಾಗಿ ನಡೆದುಕೊಂಡು ಆ ಟೈಮ್ ಅಲ್ಲಿ ಅದು ಸ್ವಲ್ಪ ಕಷ್ಟ ಯಾರು ಒಬ್ಬರು ಇದ್ರೆ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ಆಂಬುಲೆನ್ಸ್ ಗೆ ಯಾರಿಗಾರು ಕರಿಬಹುದು ಹಾಗೆ ಇದು ಹಾವು ಕಚ್ಚಿದ್ರ ಬಗ್ಗೆ ನಾವು ಮಾತಾಡಿದ್ವಿ ಇನ್ನು ನಾಯಿ ಕಚ್ಚಿದಾಗ ಸೊ ಆ ಟೈಮ್ ಅಲ್ಲಿ ಹೇಗೆ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಬೇಕು ಮತ್ತೆ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಏನೆಲ್ಲ ಚಿಕಿತ್ಸೆಯನ್ನ ನೀಡ್ತಾರೆ ಅವರಿಗೆ ಓಕೆ ಆ ನಾಯಿ ಕಚ್ಚಿದ್ರೆ ಅಂತ ಹೇಳಿದ್ರೆ ಒಂದು ಹುಚ್ಚು ನಾಯಿ ಕಡಿತ ಅಂತ ಹೇಳಿ ಎಲ್ಲ ನಾಯಿಗಳಲ್ಲೂ ಅದಿರುತ್ತೆ ಅಂತ ಅಲ್ಲ ಈಗ ಸಾಕಿದ ನಾಯಿಗಳಿಗೆ ರೇಬಿಸ್ ಇಂಜೆಕ್ಷನ್ ಹಾಕ್ಸಿರ್ತಾರೆ ಸೊ ಅವಾಗ ಅದರಿಂದ ತೊಂದರೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬೀದಿ ನಾಯಿ ನಮಗೆ ಗೊತ್ತಿಲ್ಲ ಯಾ ಅದಕ್ಕೆ ಇಂಜೆಕ್ಷನ್ ಹಾಕಿದಾರ ಇಲ್ಲ ರೇಬಿಸ್ ಬಂದಿದೆಯಾ ಅಂತ ಗೊತ್ತಿಲ್ಲದೆ ಇರುವಾಗ ಆದಷ್ಟು ಬೇಗ ಅದನ್ನು ಆ ಗಾಯನ ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ಸೊ ಅದು ಮೊದಲು ಮನೇಲಿ ಮಾಡಬೇಕಾದಂಥ ಪ್ರಥಮ ಚಿಕಿತ್ಸೆ ಸೊ ಅದಾದ ನಂತರ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಬಂದರೆ ನಾವು ಅದನ್ನು ಕೇಳಿಕೊಂಡು ಏನಾಯ್ತು ಅಂತ ಹೇಳಿ ರೇಬಿಸ್ ವ್ಯಾಕ್ಸಿನ್ ಬೇಕಾದರೆ ಕೊಡಬೇಕಾಗುತ್ತೆ ಓಕೆ ಡಾಕ್ಟರ್ ಇನ್ನು ಪಾರ್ಶ್ವವಾಯು ಬಗ್ಗೆ ಮಾತಾಡೋಣ ಎರಡು ತರ ಇರುತ್ತೆ ಒಂದು ಮೆದುಳಲ್ಲಿ ರಕ್ತ ಏನಿರುತ್ತೆ ಅದು ಕ್ಲಾಟ್ ಆಗಿ ಆಗುವಂಥದ್ದು ಅದಕ್ಕೆ ಇಸ್ಟಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಸೊ ಅದಿಲ್ಲದೆ ಇನ್ನೊಂದು ಹೆಮರಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಅಂದ್ರೆ ರಕ್ತ ಸ್ರಾವ ಆಗಿರುವಂಥದ್ದು ಸೊ ಎರಡಕ್ಕೂ ಮನೆಯಲ್ಲಿ ಇರುವಾಗ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ಬೇಕು ಅದಕ್ಕೆ ಬೇರೆ ಏನೋ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಹೋಗಿ ಸುಮಾರು ದಿನ ಆಗಿ ಮತ್ತೆ ಬರುವಾಗ ಏನೋ ಟ್ರೀಟ್ಮೆಂಟ್ ಮಾಡಕ್ಕೆ ಆಗುದಿಲ್ಲ ಎಸ್ಪೆಷಲಿ ಈಗ ಕ್ಲಾಟ್ ಆಗಿ ಸ್ಟ್ರೋಕ್ ಆಗಿರುತ್ತಲ್ಲ ಇಸ್ಟಿಮಿಕ್ ಸ್ಟ್ರೋಕ್ ಅಂತ ನಾನು ಏನ್ ಹೇಳಿದೆ ಆದಷ್ಟು ಬೇಗ ಅವ್ರ ಹಾಸ್ಪಿಟ್ಲಿಗೆ ಬಂದ್ರೆ ಅಂದ್ರೆ ನಾಲ್ಕೂವರೆ ಗಂಟೆ ಅದು ಶುರುವಾಗಿ ನಾಲ್ಕೂವರೆ ಗಂಟೆ ಒಳಗೆ ಹಾಸ್ಪಿಟ್ಲ ತಲುಪಿದ್ರೆ ಇಂಜೆಕ್ಷನ್ ಗಳು ಕೊಟ್ಟು ಅದನ್ನ ಕ್ಲಾಟ್ ನ ಕರಗಿಸೋ ಸಾಧ್ಯತೆ ತುಂಬಾನೇ ಇರುತ್ತೆ ಓಕೆ ಇದು ಪಾರ್ಶ್ವವಾಯುವನ್ನ ಗುಣಪಡಿಸ್ಲಿಕ್ಕೆ ಆಗ್ತಾ ಡಾಕ್ಟರ್ ಕಂಪ್ಲೀಟ್ ಆಗಿ ಅಥವಾ ಲೈಫ್ ಲಾಂಗ್ ಇರ್ತದ ಹೀಗೆ ಓಕೆ ಇದು ಎಷ್ಟು ಕ್ಲಾಟ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಯಾವ ಏರಿಯಾ ಎಫೆಕ್ಟ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನ್ ಆಗ್ಲೇ ಹೇಳ್ದಾಗ ಕ್ಲಾಟ್ ಆಗಿದೆಯಾ ಇಲ್ಲ ರಕ್ತಸ್ರಾವ ಆಗಿದೆಯಾ ಅದ್ರ ಮೇಲೆ ಸಹ ಡಿಪೆಂಡ್ ಆಗುತ್ತೆ ಡಾಕ್ಟರ್ ಈಗ ಸುಟ್ಟ ಗಾಯದ ಬಗ್ಗೆ ನಾವು ಮಾತನಾಡೋದಾದ್ರೆ ಸೊ ಆ ಟೈಮ್ ಅಲ್ಲಿ ಅವರಿಗೆ ಹೇಗೆ ಚಿಕಿತ್ಸೆನ ನೀಡಬೇಕು ಆಗ್ತದೆ ಒಂದು ಸುಟ್ಟ ಈಗ ಸುಡ್ತಾ ಇದೆ ಇನ್ನು ಅಂತ ಹೇಳುವಾಗ ಕಂಬಳಿ ಹೊದಿಸೋ ಅಂತ ಒಂದು ಪದ್ಧತಿ ಇದೆ ಸೊ ಅದು ಮಾಡೋದ್ರಿಂದ ಏನಾಗುತ್ತೆ ಅದಕ್ಕೆ ಬೆಂಕಿಗೆ ಆಕ್ಸಿಜನ್ ಸಿಗೋದಿಲ್ಲ ಅದು ಕಟ್ ಆಫ್ ಆದಾಗ ಏನಾಗುತ್ತೆ ಬೆಂಕಿ ಏನು ಮೈ ಉರಿಯೋದು ಸ್ವಲ್ಪ ನಿಲ್ಲುತ್ತೆ ಬೇಗ ಮತ್ತು ಅದರ ಮೇಲೆ ನೀರು ಹಾಕಿ ತಣ್ಣಗೆ ಮಾಡೋದಾಗಲಿ ಅಥವಾ ಕಂಬಳಿನ ಹಾಕಿ ಉಜ್ಜೋದಾಗ್ಲಿ ಆದಷ್ಟು ಮಾಡಬಾರ್ದು ಸೊ ಅದರಿಂದ ಮತ್ತೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ರೆ ಎಷ್ಟು ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಬರ್ನ್ಸ್ ಆಗಿದೆ ಅನ್ನೋದ್ರ ಮೇಲೆ ಅವರು ಬದುಕೋದು ಇಲ್ಲ ಹೇಗೆ ಮುಂದೆ ಅವ್ರ ಜೀವನ ಇರುತ್ತೆ ಅನ್ನೋದ್ರಲ್ಲ ಡಿಪೆಂಡ್ ಆಗುತ್ತೆ ಟ್ರೀಟ್ಮೆಂಟ್ ಶುರು ಮಾಡಬಹುದು ಮುಖ್ಯವಾಗಿ ಪ್ರಥಮ ಚಿಕಿತ್ಸೆ ಅಂತ ಬಂದಾಗ ನಮಗೆ ಸಡನ್ ನೆನಪಾಗುವುದು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಫಸ್ಟ್ ಏಡ್ ಕಿಟ್ ಅಂತ ಹೇಳ್ತೇವೆ ಸೊ ಈ ಫಸ್ಟ್ ಏಡ್ ಕಿಟ್ ಅಲ್ಲಿ ಡಾಕ್ಟರ್ ಸಾಮಾನ್ಯವಾಗಿ ಇರಬೇಕಾದ ಸಾಮಗ್ರಿಗಳು ಯಾವುದೆಲ್ಲ ಸೊ ಎನಿ ಟೈಮ್ ಆ ಪೆಟ್ಟಿಗೆಯಲ್ಲಿ ಇರಬೇಕು ಅಂತ ಒಂದು ಆಕ್ಸಿಡೆಂಟ್ ಆದಾಗ ಏನ್ ಮಾಡ್ಬೇಕಂತ ಕೇಳಿದ್ರೆ ಸೊ ಯೂಶ್ಯಲಿ ಏನಿರುತ್ತೆ ನಿಮ್ಮ ಗಾಡಿ ಫಸ್ಟ್ ಏಡ್ ಕಿಟ್ ತಕೊಂಡು ನೋಡಿದ್ರೆ ಹತ್ತಿ ಅಂತೂ ಇದ್ದೇ ಇರುತ್ತೆ ಸೊ ಗಳು ಇರಬೇಕಾಗುತ್ತೆ ಮತ್ತೆ ಗಾಯಕ್ಕೆ ಬೇಕಾದಂತ ನ್ಯೂಸ್ಪೆರಿನ್ ಪೌಡರ್ ಇರ್ಬೋದು ಇಲ್ಲ ನ್ಯೂಸ್ಪೆರಿನ್ ಆಯಿಂಟ್ಮೆಂಟ್ ಇರ್ಬೋದು ಅದೆಲ್ಲ ಇರ್ಬೇಕಾಗುತ್ತೆ ಜೊತೆಗೆ ನಾ ಆಗ್ಲೇ ಹೇಳಿದಾಗ ಹೃದಯಾಘಾತ ಆದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರೆ ಆಸ್ಪೆರಿನ್ ಮಾತ್ರೆ ಅದನ್ನೊಂದು ಸೇರಿಸಿ ಇಟ್ಕೊಂಡ್ರೆ ತುಂಬಾನೇ ಉಪಯೋಗ ಆಗುತ್ತೆ ಸೊ ಇವಿಷ್ಟನ್ನೆಲ್ಲ ನಾವು ಎನಿ ಟೈಮ್ ಇಟ್ಕೊಂಡಿರ್ಬೇಕಾಗ್ ಸೊ ಎಲ್ಲಿಗೆ ಹೋಗುವಾಗ ಸಪೋಸ್ ಈಗ ಗಾಡಿಯಲ್ಲೂ ಕೂಡ ಇರ್ಬೇಕಾಗ್ತದೆ ಇದು ಇದು ಡಿಪೆಂಡ್ ಆಗುತ್ತೆ ಈಗ ನಾನ್ ಹೇಳಿದ್ದು ನಾರ್ಮಲ್ ಆಗಿ ಹೋಗುವಾಗ ಅದೇ ಟ್ರೆಕ್ಕಿಂಗ್ ಹೋಗುವಾಗ ಇರ್ಬೋದು ಅದಕ್ಕೆ ಬೇರೆ ಫಸ್ಟ್ ಏಡ್ ಕಿಟ್ ಇರುತ್ತೆ ಸೊ ಈಗ ನಾವು ಹೈ ಆಲ್ಟಿಟ್ಯೂಡಿಗೆ ಹೋಗುವಾಗ ಕೆಲವು ಸದ ಕೆಲವೊಂದು ಮಾತ್ರೆಗಳು ಬೇಕಾಗುತ್ತೆ ಸೊ ಆಯಾ ಜಾಗಕ್ಕೆ ತಕ್ಕಂಗೆ ನಾವು ಫಸ್ಟ್ ಏಡ್ ಕಿಟ್ ನ ಇಟ್ಕೊಳ್ಬೇಕಾಗುತ್ತೆ ಮಾತಾಡೋಣ ಸೊ ಈ ಫಿಟ್ಸ್ ಆದಾಗ ಅವರಿಗೆ ಹೇಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಬೇಕು ಕೆಲವರು ಕಬ್ಬಿನ ಕೊಟ್ಟು ಕೂಡಲೇ ಅವರಿಗೆ ಸರಿ ಆಗ್ತದೆ ಅಂತ ಹೇಳ್ತಾರೆ ಸೊ ಇದು ನಿಜವಾಗ್ಲೂ ಹೌದಾ ವೈಜ್ಞಾನಿಕವಾಗಿ ಇದನ್ನ ನಂಬುತ್ತಾರೆ ಹಾ ನಾಗ್ಲೇ ಹೇಳ್ತಾ ಇದ್ದ ಹಾಗೆ ಕಬ್ನ ಕೊಡೋದ್ರಿಂದ ಫಿಟ್ಸ್ ನಿಲ್ಲತ್ತೆ ಅಂತ ಇದುವರೆಗೂ ಪ್ರೂವ್ ಆಗಿಲ್ಲ ಸೊ ಹಾಗಾಗೋದು ಆಗೋದು ಇಲ್ಲ ಅದು ಶಾರ್ಪ್ ಆಗಿದ್ದಲ್ಲಿ ಅವರಿಗೆ ಗಾಯ ಆಗ್ಬೋದು ಇಲ್ಲ ಹತ್ತಿರದಲ್ಲಿರೋರಿಗೆ ಗಾಯ ಆಗೋ ಸಾಧ್ಯತೆಗಳಿರುತ್ತೆ ಸೊ ಅದರಿಂದ ದಯವಿಟ್ಟು ಆ ರೀತಿ ಫಿಟ್ಸ್ ಬರುವಾಗ ಅವ್ರ ಕೈಯಲ್ಲಿ ಏನು ಕೊಡೋಕ್ಕೆ ಹೋಗಬಾರ್ದು ಓಕೆ ಸಪೋಸ್ ಈಗ ಡ್ರೈವಿಂಗ್ ಮಾಡ್ತಾ ಇದ್ದ ಇರ್ತಾರೆ ಅಟ್ಯಾಕ್ ಆಗ್ತದೆ ಹೇಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಫಿಟ್ಸ್ ಅಂತ ಹೇಳುವಾಗ ಅಪಸ್ಮಾರ ಅಂತ ಏನ್ ಹೇಳ್ತೀವಿ ಅವರಿಗೆ ಏನಾಗ್ತಿದೆ ಅವರಿಗೆ ಗೊತ್ತಾಗೋದಿಲ್ಲ ಸೊ ಆ ರೀತಿ ಎಪಿಲೆಪ್ಸಿ ಅಂತ ಹೇಳ್ತೀವಿ ಅಂದ್ರೆ ಈ ರೀತಿ ತೊಂದರೆ ಇರೋರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡೋದಿಲ್ಲ ಸೊ ಹಾಗೆ ಎಪಿಲೆಪ್ಸಿ ಡಿಸರ್ಡರ್ ಇರುವಾಗ ಅದ್ರ ಮೀರಿನೂ ಅವರು ಏನಾದರೂ ಗಾಡಿ ಓಡಿಸೋವಾಗ ಈ ರೀತಿ ಬಂದ್ರೆ ಅವರಿಗಷ್ಟೇ ಅಲ್ಲ ಸೊ ಅಕ್ಕಪಕ್ಕದ ಗಾಡಿಗಳಿಗೆ ಎಲ್ಲರಿಗೂ ನಡ್ಕೊಂಡು ಹೋಗೋರಿಗೆ ಇರ್ಬೋದು ರಸ್ತೆಯಲ್ಲಿ ಇರೋರಿಗೆ ಎಲ್ಲರಿಗೂ ಅಪಾಯ ಓಕೆ ಈಗ ನಮ್ಮ ಎದುರುಗಡೆ ಒಬ್ಬರಿಗೆ ಈಗ ಫಿಟ್ಸ್ ಅಟ್ಯಾಕ್ ಆಗ್ತದೆ ಸೊ ಆವಾಗ ನಾವು ಅವರಿಗೆ ಹೇಗೆ ಪ್ರಥಮ ಚಿಕಿತ್ಸೆಯನ್ನ ನೀಡಬಹುದು ಕೆಲವರು ನೀರು ಕೊಡ್ತಾರೆ ಸಣ್ಣಲ್ಲಿ ನೀರು ಕೊಡ್ಬೋದಾ ಈ ಸಂದರ್ಭದಲ್ಲಿ ಆಗ್ಲೇ ಹೇಳಿದಾಗೆ ಪ್ರಜ್ಞಾ ಸ್ಥಿತಿ ಕಂಪ್ಲೀಟ್ ಆಗಿ ಇರೋದಿಲ್ಲ ಈಗ ನಾವು ನೀವು ಇರೋ ಹಾಗೆ ಅವರು ಇರೋದಿಲ್ಲ ಸೊ ಆ ಫಿಟ್ಸ್ ಬರುವಾಗ ಏನಾಗುತ್ತೆ ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ ಅದಾಗಿ ಸ್ವಲ್ಪ ಹೊತ್ತು ಸುಮ್ನಾಗುವಾಗ್ಲೂ ಅವರಿಗೆ ಪ್ರಜ್ಞೆ ಪೂರ್ತಿ ಮರಳಿ ಬರೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟ್ರೊಳಗೆ ನಾವು ಅವರಿಗೆ ನೀರು ಕೊಡೋದಾಗ್ಲಿ ಏನಾದ್ರು ಮಾಡಿದ್ರೆ ನಾ ಆಗ್ಲೇ ಹೇಳ್ದಾಗ ಶ್ವಾಸಕೋಶಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತೆ ಸೊ ಆ ರೀತಿ ಮಾಡಬಾರ್ದು ಟ್ರೀಟ್ಮೆಂಟ್ ಹೇಗಿರುತ್ತೆ ಡಾಕ್ಟರ್ ಅವರಿಗೆ ಫಿಟ್ಸ್ ಬಂದು ಫಿಟ್ಸ್ ಬರೋವರೆಗೂ ಆದಷ್ಟು ಅವರನ್ನ ಅಹ್ ಅವರಿಗಾಗ್ಲಿ ಇಲ್ಲ ಬೇರೆಯವರಿಗಾಗ್ಲಿ ಗಾಯ ಆಗದೆ ಇರೋ ಹಾಗೆ ಸ್ವಲ್ಪ ನೋಡ್ಕೊಳ್ಬೇಕು ಯಾಕಂದ್ರೆ ಕೈ ಕಾಲು ಆಡಿಸ ಕೈ ಕಾಲೆಲ್ಲ ಗಾಯ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಹಾಗೆ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಆಮೇಲೆ ಅವರಿಗೆ ಒಂದು ಸತಿ ಫಿಟ್ಸ್ ಬಂದಮೇಲೆ ರಿಕವರಿ ಪೊಸಿಷನ್ ಅಂತ ಹೇಳ್ತೀವಿ ರಿಕವರಿ ಪೊಸಿಷನ್ ಅಂತ ಹೇಳಿದ್ರೆ ಎಡೆಗಡೆಗೆ ತಿರುಗಿ ಮಲಗಿಸೋದು ಕಾಲ್ನ ಸಪೋರ್ಟಿಗೆ ಕೊಡ್ಬೋದು ನೀವು ಇದನ್ನು ಗೂಗಲ್ ಮಾಡಿ ನೋಡ್ಬೋದು ರಿಕವರಿ ಪೊಸಿಷನ್ ಅಂತ ಹೇಳಿದರೆ ಏನಂತ ನೋಡ್ತಿರುವಂಥವ್ರು ಸೊ ಇದು ಬರೀ ಫಿಟ್ಸಿಗೆ ಅಂತಲ್ಲ ಈಗ ಯಾವುದೇ ಮೂರ್ಛೆ ತಪ್ಪಿ ಬಿದ್ದಿರ್ಬೋದು ಇಲ್ಲ ಈಗ ನಾ ಆಗಲೇ ಹೇಳಿದಾಗೆ ಹೃದಯ ಸ್ತಂಭನ ಆಗಿರ್ಬೋದು ಸಿ ಪಿ ಆರ್ ಅಂತ ಏನು ಹೇಳ್ತೀವಿ ಆ ರೀತಿ ಕೊಟ್ಟ ಮೇಲೆ ಅಕಸ್ಮಾತ್ ಹೃದಯ ಮತ್ತೆ ಬೀಟ್ ಆಗಲಿಕ್ಕೆ ಶುರು ಆಯಿತು ಅಂತ ಹೇಳುವಾಗ ಇನ್ನು ಹೆಲ್ಪ್ ಬರೋದಕ್ಕೆ ಸ್ವಲ್ಪ ಸಮಯ ಇರುವಾಗ ರಿಕವರಿ ಪೊಸಿಷನ್ ಅಲ್ಲಿ ಹಾಕ್ಬಹುದು ಪೇಷೆಂಟ್ ಯಾಕೆ ಈ ರೀತಿ ಹಾಕ್ತಿವಿ ಅಂದ್ರೆ ವಾಂತಿ ಏನಾದರೂ ಆದ್ರೆ ಅಥವಾ ಅವರು ಅವ್ರಿಗೆ ನುಂಗ್ಲಿಕ್ಕೆ ಆಗೋದಿಲ್ಲ ಅದು ಸೀದಾ ಶ್ವಾಸಕೋಶಕ್ಕೆ ಹೋಗದೆ ಇರೋ ಹಾಗೆ ಆ ಪೊಸಿಷನ್ ಅಲ್ಲಿ ಹಾಕ್ತಿವಿ ಚೇಳು ಕಚ್ಚಿದಾಗ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಹೇಗೆ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಓಕೆ ಚೇಳು ಕಚ್ಚಿದಾಗ ಪ್ರಥಮ ಚಿಕಿತ್ಸೆ ಅಂತ ಹೇಳಿ ದೊಡ್ಡದಾಗಿ ಏನು ಇರೋದಿಲ್ಲ ತೀವ್ರತರವಾದ ನೋವಿರೋ ಸಾಧ್ಯತೆ ತುಂಬಾನೇ ಇರುತ್ತೆ ಇಂಡಿಯಾದಲ್ಲಿ ಹಾಗೆ ನೋಡಿದರೆ ಎರಡು ಥರ ಚೇಳುಗಳು ಮೆ ಮುಖ್ಯವಾಗಿ ಕಾಣ ಸಿಗುತ್ತೆ ಒಂದು ಕೆಂಪು ಚೇಳು ಇನ್ನೊಂದು ಕಪ್ಪು ಚೇಳು ಕಪ್ಪು ಚೇಳು ಇರುವಾಗ ಅಂಥ ತೊಂದರೆಗಳು ಆಗೋದು ತುಂಬಾ ರೇರ್ ಆಗೋದೇ ಇಲ್ಲ ಅದು ತೀವ್ರತರವಾದ ನೋವಿರುತ್ತೆ ಕಚ್ಚಿದ ಜಾಗದಲ್ಲಿ ಉರಿಯಾಗುತ್ತೆ ಅದು ಬಿಟ್ಟರೆ ಹೆದರಿಕೆಯಿಂದ ಸ್ವಲ್ಪ ಡವಡವ ಅನ್ನೋದಾಗಲಿ ಸ್ವಲ್ಪ ತಲೆ ಸುತ್ತ ಬಂದೋದಾಗಲಿ ಆ ರೀತಿ ಆಗಬಹುದು ಆದರೆ ಕೆಂಪು ಚೇಳು ತುಂಬಾ ಡೇಂಜರಸ್ ಸೊ ಅದು ದೊಡ್ಡವರಿಗೆ ಕಚ್ಚುವಾಗ ಅಂಥ ತೊಂದರೆಗಳು ಅಷ್ಟೊಂದು ಸಾಧಾರಣವಾಗಿ ಬರೋದಿಲ್ಲ ಆದರೆ ಮಕ್ಕಳಿಗೆ ಕಚ್ಚಿದಾಗ ಏನಾಗುತ್ತೆ ಅದೇ ಅಮೌಂಟ್ ವೆನಮ್ ಅದು ಇಂಜೆಕ್ಟ್ ಮಾಡಿದಾಗ ಮಕ್ಕಳಿಗೆ ಅದು ತುಂಬ ತೀವ್ರತರವಾದ ತೊಂದರೆಗಳನ್ನ ತರುತ್ತೆ ಎಸ್ಪೆಷಲಿ ಹೃದಯದ ಮೇಲೆ ಎಫೆಕ್ಟ್ ಆಗುತ್ತೆ ಅದರಿಂದಾಗಿ ಲಂಗ್ಸಲ್ಲಿ ನೀರು ತುಂಬೋದಾಗ್ಬೋದು ಹಾರ್ಟ್ ಬೀಟ್ ಆಗೋದು ಕಮ್ಮಿ ಆಗೋದಾಗ್ಬೋದು ಮತ್ತು ಬಿ ಪಿ ತುಂಬ ಕಮ್ಮಿ ಆಗೋದಾಗ ಹೀಗೆಲ್ಲ ಆಗೋ ಸಾಧ್ಯತೆಗಳು ಇರುತ್ತೆ ಆದಷ್ಟು ಬೇಗ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಓಕೆ ಇನ್ನು ಸಡನ್ ಆಗಿ ಕೆಲವರಿಗೆ ಉಸಿರಾಟದ ಸಮಸ್ಯೆ ಆ ಸಂದರ್ಭದಲ್ಲಿ ಅವರಿಗೆ ಪ್ರಥಮ ಚಿಕಿತ್ಸೆ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಓಕೆ ಉಸಿರಾಟ ತೊಂದರೆ ಅಂತ ಹೇಳಿದಾಗ ಅದು ಯಾವ್ದ್ರಿಂದ ಬಂದಿದೆ ಅಂತ ತುಂಬಾನೇ ಕಷ್ಟ ಅದು ಸಾಮಾನ್ಯ ಜನರಿಗೆ ಬಿಡಿ ಹಾಸ್ಪಿಟಲ್ ಬಂದ ತಕ್ಷಣ ನಮಗೆ ಅದು ಗೊತ್ತಾಗೋದನ್ನು ಸ್ವಲ್ಪ ಏನ್ ನಡೀತು ಹಿಂದೆ ಮುಂದೆ ಎಲ್ಲ ಕೇಳುವಾಗ ಸ್ವಲ್ಪ ಐಡಿಯಾ ಬರುತ್ತೆ ಹೊರತು ಬರ್ತಿದ್ದ ಹಾಗೆ ಅದನ್ನು ಕಂಡುಹಿಡಿಯೋದು ಹಿಡಿಯೋದು ಬಹಳ ಕಷ್ಟ ಆಗುತ್ತೆ ಮೇಜರ್ ರೀಸನ್ ಅಂತ ಹೇಳಿದ್ರೆ ಒಂದು ಲಂಗ್ಸ್ ಇನ್ನೊಂದು ಹಾರ್ಟ್ ಸೊ ಯಾವುದರಿಂದ ಅದು ಆಗಿದೆ ಅದ್ರ ಮೇಲೆ ಅದಕ್ಕೆ ತಕ್ಕನಗೆ ನಾವು ಟ್ರೀಟ್ಮೆಂಟ್ ಶುರು ಮಾಡಬೇಕಾಗುತ್ತೆ ಈಗ ಲಂಗ್ಸ್ ತೊಂದರೆ ಅಂತ ಹೇಳಿದ್ರೆ ಆಗಿ ನಾನು ಹೇಳ್ತಾ ಇರೋದು ಎಷ್ಟೊಂದು ಇರುತ್ತೆ ಅಸ್ತಮಾ ಇರಬಹುದು ಅಸ್ತಮಾ ಜಾಸ್ತಿ ಆದಾಗ ಉಸಿರಾಟ ತೊಂದರೆ ಬರೋ ಸಾಧ್ಯತೆ ಇರುತ್ತೆ ಸಿ ಓ ಪಿ ಡಿ ಅಂತ ಹೇಳ್ತೀವಿ ಸಿಗರೇಟ್ ಸೇದೋರಲ್ಲಿ ಮತ್ತೆ ವಯಸ್ಸಾದೋರಲ್ಲಿ ಇರ್ತದೆ ಸೊ ಇದಕ್ಕೆ ಬೇರೆಯಾದಂಥ ಟ್ರೀಟ್ಮೆಂಟ್ಗಳಿರುತ್ತೆ ಅದೇ ನಾನು ಹೃದಯ ಸಂಬಂಧಪಟ್ಟ ಹಾಗೆ ಸರಡ ತೊಂದರೆ ಅಂತ ಹೇಳಿದ್ರೆ ಲಂಗ್ಸ್ ಅಲ್ಲಿ ನೀರ್ ತುಂಬಿಕೊಂಡಿರೋದು ಹೃದಯ ಸರಿಯಾಗಿ ಬಡಿತ ಆಗದೆ ಇರೋದ್ರಿಂದ ಸೊ ಅದಕ್ಕೆ ಬೇರೆ ತರಹದ ಟ್ರೀಟ್ಮೆಂಟ್ಗಳು ಇರುತ್ತೆ ಮಾಡಬೇಕು ಓಕೆ ಒಂದು ಇಲ್ಲ ಎರಡು ಜೇನು ಹಣ ಕಚ್ಚಿದಾಗ ಅಂತ ತೊಂದರೆ ಆಗುವಂತಹ ಸಾಧ್ಯತೆಗಳು ಕಮ್ಮಿ ಬಟ್ ಅದರಲ್ಲೂ ಸಹ ಅನಫಿಲ್ ಆಕ್ಸಿಸ್ ಅಂತ ಹೇಳ್ತೀವಿ ಅಂದ್ರೆ ತೀವ್ರ ತರವಾದ ಅಲರ್ಜಿ ಅಲರ್ಜಿಕ್ ರಿಯಾಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಸೊ ಆಗ ಏನಾಗುತ್ತೆ ಅದು ತುಂಬಾನೇ ಏನು ವೇರಿ ಆಗುತ್ತೆ ಕೆಲವರಿಗೆ ಬರೀ ಮೈ ಮೇಲೆ ದದ್ದುಗಳು ಬರ್ಬೋದು ಆ ತರ ಬಂದು ನಿಂತು ಹೋಗ್ಬೋದು ಇಲ್ಲ ತುಟಿ ಊದೋದಿರ್ಬೋದು ಇಲ್ಲ ನಾಲಿಗೆ ಊದೋದಿರ್ಬೋದು ಅಷ್ಟರಲ್ಲೇ ನಿಲ್ಲಬಹುದು ಇನ್ ಕೆಲವರಿಗೆ ನಾವು ಧ್ವನಿಪೆಟ್ಟಿಗೆ ಏನು ಹೇಳ್ತೀವಿ ಅಲ್ಲೇನೆ ಊತ ಬಂದು ಉಸಿರಾಡ್ಲಿಕ್ಕೆ ತೊಂದರೆ ಆಗುತ್ತ ಅಂತ ಚಾನ್ಸಸ್ ಇರುತ್ತೆ ವಾಂತಿ ಬೇದಿ ಹೊಟ್ಟೆ ನೋವು ಮತ್ತೆ ಉಸಿರಾಡ್ಲಿಕ್ಕೆ ತೊಂದರೆ ಬಿ ಪಿ ಕಮ್ಮಿ ಆಗೋದು ತಕ್ಷಣ ಹೃದಯ ನಿಂತೋಗೋದು ಇಷ್ಟರವರೆಗೂ ಆಗಬಹುದು ಇದಕ್ಕೆ ಅನಫಿಲಾಕ್ಸಿಸ್ ಅಂತ ಹೇಳ್ತೀವಿ ಇದು ತುಂಬ ಜೇನೊಣಗಳು ಕಚ್ಚಿದಾಗ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಆದಷ್ಟು ಬೇಗ ಅವ್ರನ್ನ ಗೆ ಕರ್ಕೊಂಡ್ ಬರ್ಬೇಕು ಬರುವಾಗ ಸಾಧ್ಯ ಇದ್ರೆ ಆ ಮುಳ್ಳುಗಳನ್ನ ತೆಗಿಲಿಕ್ಕೆ ಪ್ರಯತ್ನ ಪಡಬೇಕು ಆ ಮುಳ್ಳುಗಳಿರೋವರೆಗೂ ಅದು ವಿಷ ಬಿಡ್ತಾ ಇರುತ್ತೆ ಸೊ ಅದರಿಂದ ಇನ್ನು ಜಾಸ್ತಿ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ ಇನ್ನು ಜೇನು ನೊಣಗಳಿಂದ ತಪ್ಪಿಸಿಕೊಳ್ಳಲು ಅಂದ್ರೆ ರಕ್ಷಣೆ ಮಾಡ್ಕೊಳ್ಳು ಸೊ ಅವರು ಏನಂದ್ರೆ ಹೊದಿಕೆಯನ್ನ ಹಾಕೊಳ್ತಾರೆ ಕಂಬಳಿಯಿಂದ ಸೊ ಇದು ಆ ಟೈಮ್ ಅಲ್ಲಿ ಸಪೋಸ್ ಇಲ್ಲದೆ ಇದ್ದಾಗ ಅವ್ರು ಏನ್ ಮಾಡ್ಬೇಕು ಡಾಕ್ಟರ್ ಅಂದ್ರೆ ಎನಿ ಟೈಮ್ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಹೌದು ತಪ್ಪಿಸ್ಕೊಂಡ್ರೆ ಕಷ್ಟ ಇದೆ ಓಡಿದ್ರು ಓಡಿದ್ರೂ ಅಟ್ಟಿಸ್ಕೊಂಡ್ ಬರುವಾಗ ಕಷ್ಟ ಆಗುತ್ತೆ ಕಂಬಳಿಯನ್ನು ಹೊದ್ಕೊಂಡ್ರೆ ಕಚ್ಚೋ ಸ್ವಲ್ಪ ತೀವ್ರತೆ ಕಮ್ಮಿ ಆಗ್ಬೋದ ಹೊರತು ಬೇರೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಕಷ್ಟ ಇದೆ ಎಲ್ಲರೂ ಹೋಗಿ ಬಾಗ್ಲ ಹಾಕೋಬಹುದು ಅಷ್ಟೇ ಹೌದು ಇನ್ನು ಪ್ರಥಮ ಚಿಕಿತ್ಸೆ ಪ್ರಾಮುಖ್ಯತೆ ಬಗ್ಗೆ ನಾವು ಖಂಡಿತವಾಗ್ಲು ಮಾತನಾಡಲೇಬೇಕು ಸೊ ಈ ಪ್ರಥಮ ಚಿಕಿತ್ಸೆಯಿಂದ ಏನೆಲ್ಲ ಉಪಯೋಗಗಳಿರ್ತದೆ ಡಾಕ್ಟರ್ ಓಕೆ ಪ್ರಥಮ ಚಿಕಿತ್ಸೆಯಿಂದ ಉಪಯೋಗ ಅಂತ ಹೇಳಿದ್ರೆ ಈಗ ಆಸ್ಪತ್ರೆಗೆ ತಲುಪೋ ಅಂತ ಏನೋ ಒಂದು ನಡೆದಿದೆ ಅಲ್ಲಿಂದ ಆಸ್ಪತ್ರೆಗೆ ಹೋಗುವಂಥ ಟೈಮ್ ಈ ಮಧ್ಯದ ಟೈಮಲ್ಲಿ ನಾವು ಯಾವ ರೀತಿ ಅವರನ್ನು ನೋಡ್ಕೊಳ್ತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಒಂದೊಂದು ಸಮಯಕ್ಕೆ ಒಂದೊಂದು ಅಪಘಾತ ಇರ್ಬೋದು ಇಲ್ಲ ಈಗ ನೀವು ಹೇಳಿದಾಗೆ ಜೇನ್ ನೊಣ ಇರ್ಬೋದು ಇಲ್ಲ ಹಾವು ಕಚ್ಚಿದಿರ್ಬೋದು ಯಾವುದಕ್ಕೆ ಯಾವ ಥರ ಈಗ ನಾನು ಅವಾಗ ಒಂದು ಸ್ವಲ್ಪ ಹೇಳಿದೆ ಸೊ ಅದನ್ನು ಮಾಡಿಕೊಂಡು ಬರುವಾಗ ಏನಾಗುತ್ತೆ ಟ್ರೀಟ್ಮೆಂಟ್ ಶುರು ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಈಗ ನಾ ಹೇಳ್ದಾಗೆ ಹಾವು ಕಚ್ಚಿದ್ದೆ ತೊಗೊಳ್ಬೋದು ಎಕ್ಸಾಂಪಲ್ ಆಗಿ ತುಂಬ ಟೈಟಾಗಿ ಬಟ್ಟೆ ಕಟ್ಟೋದನ್ನು ಮಾಡಬಾರ್ದು ಸೊ ಆದಷ್ಟು ನಾನು ಹೇಳ್ದಾಗೆ ಫ್ಲ್ಯಾಟಾಗಿ ಇರೋ ಹಾಗೆ ಅದನ್ನು ಪಟ್ಟಿ ಕಟ್ಟಿ ಕರ್ಕೊಂಡು ಬಂದರೆ ನಮಗೆ ಆದಷ್ಟು ಬೇಗ ಅದನ್ನು ನೋಡಿ ಟ್ರೀಟ್ಮೆಂಟ್ ಶುರು ಮಾಡಲಿಕ್ಕೆ ಸುಲಭ ಆಗುತ್ತೆ ಗಟ್ಟಿಯಾಗಿ ಕಟ್ಕೊಂಡು ಬಂದರೆ ಅದನ್ನು ನಾವು ಒಂದು ತೆಗಿಬೇಕು ಯಾಕೆಂದರೆ ಅಲ್ಲಿಂದ ಕೆಳಗಡೆ ರಕ್ತ ಸಂಚಾರ ಆಗ್ತಿರೋದಿಲ್ಲ ಇನ್ನೊಂದು ತಕ್ಷಣ ತೆಗೆದ್ರೆ ವಿಷ ಬೇಗ ಏರುವಂಥ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಕಷ್ಟಗಳೆಲ್ಲ ಇರುತ್ತೆ ಹಾಸ್ಪಿಟ್ಲಿಗೆ ಬಂದಾಗ ಸೊ ಪ್ರಾಪರ್ ಆದಂತಹ ಪ್ರಥಮ ಚಿಕಿತ್ಸೆ ಗೊತ್ತಿದ್ರೆ ಆಯಾ ಸಂದರ್ಭಕ್ಕೆ ಹಾಸ್ಪಿಟಲ್ ಅಲ್ಲಿ ಬೇಗ ಕೆಲಸಗಳು ನಡೆಯುತ್ತೆ ಓಕೆ ಹೆಚ್ಚಾಗಿ ಜನರು ಮಾಡುವಂತ ತಪ್ಪುಗಳು ಯಾವುದು ಡಾಕ್ಟರ್ ಕೆಲವರು ನೀರು ಕುಡಿಸ್ತಾರೆ ನೀವು ಫಾರ್ ಎಕ್ಸಾಂಪಲ್ ಎಲ್ಲ ಹೇಳಿದ್ರೆ ಸೊ ಹೆಚ್ಚಾಗಿ ಮಾಡುವಂತ ಮಿಸ್ಟೇಕ್ಸ್ ಎಲ್ಲ ಏನು ಜನರು ಆ ಆ ರೀತಿ ಕೇಳುವಾಗ ಯಾವುದೂ ನಾಪ್ಕೋ ಬರಲ್ಲ ಒಂದು ಅದೇ ಪ್ರಜ್ಞೆ ಪೂರ್ತಿ ಇಲ್ದೆ ಇರುವಾಗ ನೀರ್ ಕುಡಿಸೋದು ಅದು ಸುಮಾರು ಜನ ಮಾಡ್ತಾರೆ ಸೊ ಹಾಗೆ ಮಾಡೋದ್ರಿಂದ ಅದು ಮತ್ತೆ ಲಂಗ್ ಸಿಗ್ ಹೋಗಿ ಇನ್ಫೆಕ್ಷನ್ ಸಹ ಆಗೋ ಸಾಧ್ಯತೆಗಳಿರುತ್ತೆ ಇದುವರೆಗೂ ಏನ್ ತೊಂದರೆ ಇತ್ತು ಅದಿಲ್ದೆನೆ ಸೊ ಇನ್ನೊಂದು ತೊಂದರೆನ ನಾವು ನಾವು ಹೆಲ್ಪ್ ಅವರಿಗೆ ಇಟ್ಕೊಂಡು ಪ್ರಜ್ಞೆ ಪೂರ್ತಿ ಹುಟ್ಟಾಕಾಗೂ ದಯವಿಟ್ಟು ನೀರು ಕೊಡಬೇಡಿ ಒಂದು ಓಕೆ ಮಾತನಾಡುವಾಗ ಹೇಳಿದ್ರಿ ಪ್ರಥಮ ಚಿಕಿತ್ಸೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರ್ಬೇಕು ಅಂತ ಸೊ ಇದ್ರ ಬಗ್ಗೆ ಎಲ್ರಿಗೂ ಕೂಡ ನಾವು ಅಂದ್ರೆ ಅರಿವನ್ನ ಮೂಡಿಸಬೇಕು ಅಂದ್ರೆ ಮಾಹಿತಿಯನ್ನ ನೀಡಬೇಕು ಸೊ ಹೇಗೆ ಜನರಿಗೆ ಈ ಪ್ರಥಮ ಚಿಕಿತ್ಸೆಯ ಬಗ್ಗೆ ಅರಿವು ಮೂಡಿಸಬಹುದು ಯಾವ ರೀತಿಯ ಕಾರ್ಯಕ್ರಮಗಳನ್ನ ಮಾಡುವುದರಿಂದ ಜನರಿಗೆ ಬೇಗ ಗೊತ್ತಾಗ್ತದೆ ಓಕೆ ಒಂದು ಈ ರೀತಿ ಟಿವಿ ವಾಹಿನಿಯಲ್ಲಿ ಡಾಕ್ಟರ್ಗಳನ್ನ ಆಯಾ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಕೇಳೋದ್ರಿಂದ ಕೆಲವು ಜನರ ಮನಸ್ಸಲ್ಲಿರೋ ಪ್ರಶ್ನೆಗಳು ಅದಕ್ಕೆಲ್ಲ ಉತ್ತರ ಸಿಕ್ಕ ಹಾಗೆ ಆಗುತ್ತೆ ಮತ್ತೆ ಕೆಲವೊಂದು ವಿಷಯ ತಿಳ್ಕೊಂಡ ಹಾಗೆ ಆಗುತ್ತೆ ಆ ಇದು ಒಂದು ರೀತಿಯಾದ ಕೆಲಸ ಇದಿಲ್ದೇನೆ ಸಂಸ್ಥೆ ಕಡೆಯಿಂದ ಕಸ್ತೂರ್ಬಾ ಹಾಸ್ಪಿಟಲ್ ಕಡೆಯಿಂದ ಆ ಕೆಲವು ಸ್ಕೂಲ್ಗಳಿಗೆ ಆಗ್ಬೋದು ಇಲ್ಲ ಕಾಲೇಜ್ಗಳಿಗೆ ಆಗ್ಬೋದು ಇಲ್ಲ ಆ ಫೈರ್ ಫೈಟರ್ಸ್ ವಾಲಂಟಿಯರ್ಸ್ ಇರ್ತಾರೆ ಇಲ್ಲ ಪೊಲೀಸ್ ಇರ್ತಾರೆ ಸೊ ಅವರು ಕೇಳ್ಕೊಂಡಾಗ ಅಲ್ಲಿ ನಾವು ಫಸ್ಟ್ ಏಡ್ ಅಥವಾ ಸಿ ಪಿ ಆರ್ ಕೊಡೋದು ಹೇಗೆ ಬಿ ಎಲ್ ಎಸ್ ಅಂತ ಹೇಳ್ತೀವಿ ಬೇಸಿಕ್ ಲೈಫ್ ಸಪೋರ್ಟ್ ಸೊ ಇದರಂತ ವರ್ಕ್ಶಾಪ್ ನ ಕಂಡಕ್ಟ್ ಮಾಡ್ತೀವಿ ಸೊ ಹೀಗೆ ಜನರಲ್ಲಿ ಕೈಲಾದ ಪ್ರಯತ್ನ ಪಟ್ಟು ಅಂದ್ರೆ ಶಾಲಾ ನಾವು ವಿದ್ಯಾರ್ಥಿಗಳಿಗೆ ಅಂದ್ರೆ ಈಗ ಮೂರ್ಛೆ ಬಿದ್ದಾಗ ಅವರಿಗೆ ಯಾವ ರೀತಿಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಬೇಕು ಹೀಗೆ ಬೇರೆ ಬೇರೆ ಉದಾಹರಣೆಗಳನ್ನ ಕೊಟ್ಟು ಅವರಿಗೆ ಹೇಳೋದ್ರಿಂದ ಅವರಿಗೆ ಕೂಡ ಬೇಗ ತಿಳಿತದೆ ಅಂತ ಸೊ ಇನ್ನು ಪಾಯ್ಸನ್ ತೆಗೆದುಕೊಂಡಾಗ ಡಾಕ್ಟರ್ ಅವರಿಗೆ ಆ ಟೈಮ್ ಅಲ್ಲಿ ಏನು ಪ್ರಥಮ ಚಿಕಿತ್ಸೆಯನ್ನ ಕೊಡಬೇಕು ಸೊ ಎಷ್ಟು ಸಮಯದ ಒಳಗೆ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅವರನ್ನು ಆ ಪಾಯ್ಸನ್ ಅಂತ ಹೇಳಿದ್ರೆ ಯಾವ ಪಾಯ್ಸನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಟ್ರೀಟ್ಮೆಂಟ್ ಸೊ ಪ್ರಥಮ ಚಿಕಿತ್ಸೆ ಏನು ಕೊಡಬಹುದು ಅಂತ ಹೇಳಿದ್ರೆ ಯೂಶಲಿ ವಾಂತಿ ಬರೋ ಹಾಗೆ ಇಂಡ್ಯೂಸ್ ಮಾಡ್ತಾರೆ ಅಂದ್ರೆ ಉಪ್ಪು ಕೊಡೋದಾಗ್ಲಿ ಇಲ್ಲ ಹುಣಸೆ ಹುಳಿನ ಕಿವುಚಿ ಕುಡಿಸೋದಾಗ್ಲಿ ಈ ರೀತಿ ಮಾಡ್ತಾರೆ ಅದು ಕೆಲವೊಂದು ವಿಷಯಕ್ಕೆ ಹೌದು ಒಳ್ಳೇದಾಗುತ್ತೆ ಇನ್ನು ಕೆಲವು ಸತಿ ಏನಾಗುತ್ತೆ ಅದು ವಾಂತಿ ಮಾಡುವಾಗ ಶ್ವಾಸಕೋಶಕ್ಕೆಲ್ಲ ಹೋದ್ರೆ ಅದರಿಂದ ಇನ್ನೂ ಜಾಸ್ತಿ ಗಾಯಗಳಾಗುವಂತ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಮನೆಯಲ್ಲಿ ವಾಂತಿ ಬರೋ ಹಾಗೆ ಆ ಏನಾದ್ರು ಕೊಡೋದಕ್ಕಿಂತ ಆಸ್ಪತ್ರೆಗೆ ಬೇಗ ಕರ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಅವಾಗ ಏನಾಗುತ್ತೆ ಆಸ್ಪತ್ರೆಗೆ ಬಂದ ತಕ್ಷಣ ಮೂಗಿನಿಂದ ಟ್ಯೂಬ್ ಹಾಕಿ ಇಲ್ಲ ಬಾಯಿಂದ ಟ್ಯೂಬ್ ಹಾಕಿ ಸೊ ಆ ವಿಷಯನ ತೆಗಿಯಕಾದ್ರೆ ತೆಗಿತೀವಿ ಇಲ್ಲ ಅದಕ್ಕೆ ಆಂಟಿಡೌಟ ಅಂತ ಹೇಳ್ತೀವಿ ಪ್ರತಿ ಮದ್ದು ಏನಿರುತ್ತೋ ಅದನ್ನ ಆದಷ್ಟು ಬೇಗ ಕೊಡುವಂತ ಸಾಧ್ಯತೆಗಳು ಇರುತ್ತೆ ಕೆಲವೊಮ್ಮೆ ಅವ್ರ ಮನೆಯವರಿಗೆ ಗೊತ್ತಾಗುವುದಿಲ್ಲ ಅಂದ್ರೆ ಇವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಏನ್ ವಿಷಯ ತಗೊಂಡಿದ್ದಾರೆ ಅಂತ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಡಾಕ್ಟರ್ ಮನೆಯವರು ಗೊತ್ತೇ ಇಲ್ದಾಗ ಏನ್ ಮಾಡ್ಲಿಕ್ಕಾಗತ್ತೆ ಸಣ್ಣದಿ ಆಸ್ಪತ್ರೆಗೆ ಕರ್ಕೊಂಡ್ ಹೋಗ್ಬೇಕಾ ಎಷ್ಟು ಟೈಮ್ ಒಳಗೆ ಕರ್ಕೊಂಡ್ ಹೋಗ್ಬೇಕು ಆಸ್ಪತ್ರೆಗೆ ಇಷ್ಟು ಸಮಯ ಅಂತಿಲ್ಲ ಆದಷ್ಟು ಬೇಗ ಬಂದ್ರೆ ಒಳ್ಳೆದು ಅಂದ್ರೆ ಈಗ ಒಂದು ಗಂಟೆ ಒಳಗೆ ಬಂದ್ರೆ ಟ್ಯೂಬ್ ಹಾಕಿ ಹೊರಗೆ ತೆಗೆಯುವಂತಹ ಇನ್ನು ಲೇಟ್ ಆದ ಹಾಗೂ ಅದು ಜಠರ ಇನ್ನು ಕೆಳಗಡೆ ಹೋಗ್ಲಿಕ್ಕೆ ಶುರು ಆಗುತ್ತೆ ಕರಳಿಗೆಲ್ಲ ಹೋದಾಗ ಹೊರಗೆ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ ಇನ್ನು ಅದೇ ರೀತಿ ತಲೆ ತಿರುಗಿ ಬಿದ್ದಾಗ ಕೆಲವರಿಗೆ ಜಾಸ್ತಿ ಬಿಸಿಲು ಅಂತ ಇದ್ದಾಗ ತಲೆ ತಿರುಗಿ ಬೀಳ್ತಾರೆ ಜಾಸ್ತಿ ನಿಂತ್ಕೊಳ್ಳಲಿಕ್ಕೆ ಆಗುದಿಲ್ಲ ಮತ್ತೆ ಕೆಲಸ ಮಾಡ್ಲಿಕ್ಕೂ ಕೂಡ ಆಗುದಿಲ್ಲ ಆ ಸಮಯದಲ್ಲಿ ಅವರಿಗೆ ಹೇಗೆ ಪ್ರಥಮ ಚಿಕಿತ್ಸೆ ಮಾಡಬೇಕು ಅವರಿಗೆ ಒಂದು ಇದು ಹೀಟಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಸನ್ ಸ್ಟ್ರೋಕ್ ಕೂಡ ಆಗುತ್ತೆ ಇದು ಯೂಶಲಿ ದಕ್ಷಿಣ ಭಾರತದಲ್ಲಿ ಅಷ್ಟು ಕಂಡು ಬರೋದಿಲ್ಲ ಉತ್ತರ ಭಾರತದಲ್ಲಿ ಸುಮಾರು ಸತಿ ನಾವು ಕೇಳಿರ್ತೀವಿ ನ್ಯೂಸಲ್ಲೆಲ್ಲ ಸೊ ಹಾಗೆ ತೀವ್ರತರವಾಗಿ ಆದಾಗ ಅವರಿಗೆ ಸ್ಟ್ರೋಕ್ ಅಂತ ಹೇಳಿದರೆ ಅಷ್ಟು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಈಗ ಮೈನರ್ ಆಗಿದ್ದ ಅಂತ ಅನ್ನುವಾಗ ತಂಪಾಗಿ ಆಗಿ ಹೇಗೆ ನೋಡ್ಕೊಳ್ಬಹುದು ಶೇಡ್ ಇರುವಂತ ಜಾಗಕ್ಕೆ ಇಲ್ಲ ಇರುವಂತಾಗಿರ್ಬೋದು ಸ್ವಲ್ಪ ಎಚ್ಚರ ಮಾಡಿ ಮತ್ತೆ ತಲೆ ಮೇಲೆ ನೀರು ಎರೆಯೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿದ್ರೆ ಸ್ವಲ್ಪ ರಿಲೀಫ್ ಸಿಗ್ತದೆ ಬಟ್ ತೀವ್ರ ತರವಾದ ಹೀಟ್ ಸ್ಟ್ರೋಕ್ ಎಲ್ಲ ಆದಾಗ ಅಲ್ಲಿ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ ಹೋಗ್ಬೇಕು ಕಾಲು ಜಾರಿ ಇಲ್ಲ ಸಪೋಸ್ ನೀರಿಗೆ ಬಿದ್ದರೆ ಅವರಿಗೆ ಹೇಗೆ ಪ್ರಥಮ ಚಿಕಿತ್ಸೆ ಓಕೆ ನೀರಿಗೆ ಬಿದ್ದಾಗ ಒಂದು ನೀರಿಂದ ಹೊರಗೆ ತೆಗೆದ್ಮೇಲೆ ಅವ್ರ ಪಲ್ಸ್ ಇದೆಯಾ ಅದನ್ನು ನೋಡಬೇಕಾಗುತ್ತೆ ಯಾಕಂದ್ರೆ ನೀರೆಲ್ಲ ಕುಡಿದು ಆ ಅಕಸ್ಮಾತ್ ಆಗಿ ಅವರು ಉಸಿರಾಟಕ್ಕೆ ತೊಂದರೆ ಆದಾಗ ಉಸಿರಾಟ ನಿಂತು ಅದರಿಂದ ಹೃದಯನೂ ನಿಂತಿರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಹೊತ್ತು ಆಗುವಾಗ ಸೊ ಫಸ್ಟ್ ಪಲ್ಸ್ ಚೆಕ್ ಮಾಡಬೇಕು ಇದು ಯೂಶಯಲ್ ನಾವು ಸಿ ಪಿ ಆರ್ ಏನ್ ಹೇಳ್ಕೊಡ್ತೀವಿ ಅದೇ ರೀತಿ ಬರುತ್ತೆ ಸೊ ಫಸ್ಟು ಹೊಟ್ಟೆ ಹೊತ್ತಿ ನೀರೆಲ್ಲ ಹೊರಗೆ ತೆಗಿಯೋದಕ್ಕಿಂತ ಮೊದಲು ಪಲ್ಸ್ ಚೆಕ್ ಮಾಡಿ ಅವರನ್ನು ಒಂದು ಸೈಡ್ನ ಹೇಳಿದಾಗೆ ರಿಕವರಿ ಪೊಸಿಷನಿಗೆ ಹಾಕಿ ನೀರು ಹೊರಗೆ ತೆಗಿಯೋಕ್ಕಾದ್ರೆ ತೆಗಿಬೋದು ಇಲ್ಲ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರೆ ಮುಂದಿನ ಟ್ರೀಟ್ಮೆಂಟ್ ಮುಂದಿನ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನೀರು ಕುಡಿದ್ರೆ ಮತ್ತೆ ಟ್ಯೂಬ್ ಹಾಕಿ ಅದನ್ನು ತೆಗಿಬೇಕು ಒಂದು ಲಂಗ್ಸ್ ಒಳಗಡೆ ನೀರು ಹೋಗಿದ್ರೆ ಸ್ಪೆಷಲ್ ಈಗ ಆಕ್ಸಿಜನ್ ಕಮ್ಮಿ ಆಗುತ್ತೆ ಅವರಿಗೆ ಈಗ ಅವ್ರಿಗೆ ಉಸಿರಾಡಲಿಕ್ಕೆ ತೊಂದರೆ ಆಗುವಾಗ ಅವಾಗ ಎಷ್ಟು ಆಕ್ಸಿಜನ್ ಬೇಕೋ ಅಷ್ಟನ್ನು ನಾವು ಕೊಡ್ತೀವಿ ಇಲ್ಲ ವೆಂಟಿಲೇಟರ್ಲಿ ಹಾಕಿ ಮಾಸ್ಕ್ ಹಾಕಿ ಪ್ರೆಷರಲ್ಲಿ ಗಾಳಿ ಕೊಡೋದಿರ್ಬೋದು ಈ ರೀತಿ ಟ್ರೀಟ್ಮೆಂಟ್ ಅಲ್ಲ ಶುರು ಮಾಡಬಹುದು ಓಕೆ ಡಾಕ್ಟರ್ ಈಗ ಕೆಲವರಿಗೆ ಫಿಟ್ಸ್ ಕೆಲವೊಮ್ಮೆ ಅಟ್ಯಾಕ್ ಆಗ್ತದೆ ಅಂದ್ರೆ ಪದೇ ಪದೇ ಸೊ ಕೆಲವರು ಪದೇ ಪದೇ ಮೂರ್ಛೆ ಬೀಳ್ತಾರೆ ತಲೆ ತಿರುಗಿ ಬೀಳ್ತಾರೆ ಸೊ ಆ ಸಂದರ್ಭದಲ್ಲಿ ಅವರು ಹೇಗೆ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕು ಅವರಾಗಿರ್ಬಹುದು ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬಹುದು ಹೇಗೆ ಓಕೆ ಹೀಗೆ ಎಪಿಲಪ್ಸಿ ಡಿಸಾರ್ಡರ್ ಅಂತ ಏನು ಹೇಳಿದೆ ಅದು ಅವರಿಗೆ ಇದೆ ಅಂತ ಗೊತ್ತಿರುವಾಗ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಆದಷ್ಟು ಪ್ರಿಕಾಷನ್ಸ್ ಅಂತ ಹೇಳಿದ್ರೆ ಮನೆಯಲ್ಲಿ ಇದು ಎಲ್ಲ ಕಡೆ ಮಾಡೋದು ಕಷ್ಟ ಆಗುತ್ತೆ ತುಂಬಾ ಶಾರ್ಪ್ ಆದ ಆಬ್ಜೆಕ್ಟ್ಸ್ ಅದನ್ನೆಲ್ಲ ಕಮ್ಮಿ ಇಡಬೇಕು ಮತ್ತೆ ಈಗ ಟೇಬಲ್ ಅಂಚ್ಗಳಿರ್ಬೋದು ಅದನ್ನೆಲ್ಲ ಕವರ್ ಮಾಡಿ ಅಕಸ್ಮಾತ್ ಆಗಿ ಬಿದ್ದರೆ ಅದರಿಂದ ಆಗುವಂಥ ಗಾಯಗಳನ್ನ ತಪ್ಪಿಸೋ ಮಾಡ್ಬೋದು ಮತ್ತೆ ಮನೆಯವರು ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ಸ್ವಲ್ಪ ಹೊತ್ತಿಗೆ ಸರಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ತುಂಬಾ ರೇರ್ ಆಗಿ ಅದು ಐದು ನಿಮಿಷಕ್ಕಿಂತ ಜಾಸ್ತಿ ಆಗ್ತಾ ಇರ್ಬೋದು ಸೊ ಅಂಥ ಸಮಯದಲ್ಲಿ ಖಂಡಿತ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ ಇಲ್ಲ ಫ್ಯೂ ಸೆಕೆಂಡ್ಸಿಗೆ ಆಗಿ ಮತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಎಲ್ಲ ತಿರುಗಿ ಬರುವಾಗ ನೆಕ್ಸ್ಟ್ ಅದಾದಮೇಲೆ ಕರ್ಕೊಂಡು ಹೋಗ್ಬೋದು ಬಟ್ ಪ್ರಜ್ಞೆನೇ ಬರಲಿಲ್ಲ ಅಂತ ಹೇಳುವಾಗ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗ್ಲೇಬೇಕಾಗುತ್ತೆ ಡಾಕ್ಟರ್ ಈಗ ಸ್ಕೂಲ್ಗೆ ಹೋಗೋ ಮಕ್ಕಳಿರ್ತಾರೆ ಅವರು ಹೇಗೆ ಇರ್ಬೇಕು ಡಾಕ್ಟರ್ ಈಗ ಕೆಲವೊಮ್ಮೆ ಕೆಲವರು ಅವರು ಆವಾಗ ಹೇಗೆ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕು ಡಾಕ್ಟರ್ ಒಂದು ಅಹ್ ಆದಷ್ಟು ಬೇಗ ಡಾಕ್ಟರ್ ಹತ್ರ ತೋರಿಸಿ ಏನ್ ತೊಂದ್ರೆ ಅಂತ ಹೇಳಿ ಮಾತ್ರೆಗಳನ್ನ ಶುರು ಮಾಡ್ಬೇಕು ಅದನ್ನ ರೆಗ್ಯುಲರ್ ಆಗಿ ತಗೊಳ್ಬೇಕಾಗುತ್ತೆ ಅದಕ್ಕೆ ಇಂತಿಷ್ಟು ಸಮಯ ಅಂತ ಇರುತ್ತೆ ಸೊ ಆ ಸಮಯದಲ್ಲಿ ಆ ಡೋಸೇಜ್ನ ಖಂಡಿತ ತಗೊಳ್ಬೇಕಾಗುತ್ತೆ ಸೊ ಅದನ್ನು ಮಿಸ್ ಮಾಡಿದ್ರೆ ಮತ್ತೆ ಫಿಟ್ಸ್ ಬರೋ ಅಂತ ಚಾನ್ಸಸ್ ಇರುತ್ತೆ ಸೊ ಅದನ್ನು ಅವಾಯ್ಡ್ ಮಾಡ್ಬೇಕು ಇದು ಮುಖ್ಯ ಇನ್ನು ಉಳಿದಿದ್ದು ಯಾವುದೂ ನಮ್ಮ ಕೈಯಲ್ಲಿ ಇರೋದಿಲ್ಲ ಈಗ ಕೆಲಸಕ್ಕೆ ಮಾತ್ರ ತಗೊಳ್ವಾಗ್ಲೂ ಬರುತ್ತೆ ಸೊ ಅದನ್ನ ಯಾವಾಗ ಬರುತ್ತೆ ಹೇಗ್ ಬರುತ್ತೆ ಹೇಳೋದು ಕಷ್ಟ ಒಂದು ಸ್ಕೂಲ್ನಲ್ಲಿ ಇದ್ರ ಬಗ್ಗೆ ಅವ್ರ ಟೀಚರ್ಸ್ಗಾಗ್ಲಿ ಮಕ್ಕಳಿಗಾಗ್ಲಿ ಹೇಳ್ಕೊಟ್ಟಿದ್ರೆ ಒಳ್ಳೇದಾಗುತ್ತೆ ಹೀಗಾದ್ರೆ ಏನ್ ಮಾಡ್ಬೇಕು ಯಾರನ್ನ ಕರಿಬೇಕು ಇದಕ್ಕೊಂದು ನಂಬರ್ ಅವರಿಗೆ ಬೇಕಾದ್ರೆ ಅವರ ಜಾಬ್ ನಲ್ಲಿ ಇಂತ ಆ ಇನ್ಫಾರ್ಮೇಶನ್ ಇರುವಂತದ್ದನ್ನ ಇಟ್ಟಿದ್ರೆ ಅಕಸ್ಮಾತ್ ಆಗಿ ಯಾರು ಇಲ್ದೆ ಇರೋ ಕಡೆ ಆದ್ರೆ ಮನೆನ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಇಲ್ಲ ಆಸ್ಪತ್ರೆಯನ್ನ ಕಾಂಟಾಕ್ಟ್ ಮಾಡೋದಾಗ್ಲಿ ಈಜಿ ಆಗತ್ತೆ ಡಾಕ್ಟರ್ ಹಾಗೆ ಇಂಥ ವ್ಯಕ್ತಿಗಳು ಅಂದ್ರೆ ಹೊರಗಡೆ ದೂರ ಎಲ್ಲ ಜೊತೆ ಫ್ಯಾಮಿಲಿ ಅವ್ರು ಯಾರಾದ್ರೂ ಹೋಗ್ಬೇಕಾಗ್ತದಾ ಹೇಗೆ ಖಂಡಿತ ಹೋಗ್ಬೇಕಾಗತ್ತೆ ಅಂದ್ರೆ ಅದ್ರ ಬಗ್ಗೆ ಯಾರಾದ್ರು ಗೊತ್ತಿದ್ರೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಓಕೆ ಡಾಕ್ಟರ್ ಇನ್ನು ಕೆಲವೊಮ್ಮೆ ಟ್ರೀಟ್ಮೆಂಟ್ ಆದ ನಂತರವೂ ಕೂಡ ಅಟ್ಯಾಕ್ ಆಗ್ತದೆ ಸೊ ಇದಕ್ಕೆ ಕಾರಣ ಏನಿರ್ತದೆ ಡಾಕ್ಟರ್ ಅಟ್ಯಾಕ್ ಅಂತ ಹೇಳಿದ್ರೆ ಇಲ್ಲಿ ಫಿಟ್ಸ್ ಆಗಿರ್ಬಹುದು ಹಾರ್ಟ್ ಗೆ ಪ್ರಾಬ್ಲಮ್ ಇದ್ರೆ ಅದು ಕೂಡ ಆಗಿರ್ಬಹುದು ಪದೇ ಪದೇ ಮೂರ್ಛೆ ಬೀಳ್ತಾರೆ ತಲೆ ತಿರುಗಿ ಬೀಳ್ತಾರೆ ಸೊ ಇದು ಯಾವ ಕಾರಣದಿಂದ ಪದೇ ಪದೇ ಬರ್ತದೆ ಡಾಕ್ಟರ್ ಈಗ ಟ್ರೀಟ್ಮೆಂಟ್ ಕೊಡ್ತಾರೆ ಈಗ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಆಗ್ತದೆ ಸೊ ಮತ್ತೆ ಪುನಃ ಅವರಿಗೆ ಬರ್ತದೆ ಮರು ಕಳಿಸ್ತದೆ ಸೊ ಇದಕ್ಕೆ ಕಾರಣ ಏನು ಮತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಪುನಃ ಕೊಡ್ತಾರಾ ಹೇಗೆ ಓಕೆ ಈಗ ಫಿಟ್ಸ್ ಮತ್ತೆ ಮತ್ತೆ ಬರ್ತಿದೆ ಅಂತ ಹೇಳಿದ್ರೆ ಒಂದು ಯಾವುದೇ ಹಾಸ್ಪಿಟ್ಲಿಗೆ ಹೋದಾಗ ಅದು ಏನಕ್ಕೆ ಬರ್ತಿದೆ ಅಂತ ಹೇಳಿ ಕೆಲವು ಸ್ಕ್ಯಾನ್ಗಳನ್ನ ಬೇಸಿಕ್ ಸ್ಕ್ಯಾನ್ಗಳನ್ನ ಮಾಡೇ ಮಾಡ್ತಾರೆ ಸೊ ಅದರಲ್ಲಿ ಕಂಡು ಹಿಡಿಬೋದು ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಸ್ಕ್ಯಾನ್ ನಾರ್ಮಲ್ ಇರುವಂತ ಚಾನ್ಸಸ್ ಇರುತ್ತೆ ಸೊ ಏನಕ್ಕೆ ಬರ್ತಿದೆ ಅಂತ ಕಂಡು ಹಿಡಿಯೋದು ಕಷ್ಟ ಆಗುತ್ತೆ ಇಂಥ ತೊಂದರೆ ಅಂತ ಹೇಳಿದ್ರೆ ಅದಕ್ಕೆ ಸರ್ಜರಿ ಏನಾದ್ರು ಇದ್ರೆ ಅದನ್ನ ಮಾಡಿಸಿ ಅದ ನಂತರ ಆ್ಯಂಟಿಅಲೆಪ್ಟಿಕ್ ಅಂತ ಏನು ಹೇಳ್ತೀವಿ ಈ ಮೂಚೆ ರೋಗಕ್ಕೆ ಏನು ಮಾತ್ರೆಗಳಿದೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಆಗುತ್ತೆ ಇಲ್ಲ ಕೆಲವರಿಗೆ ಆಕ್ಸಿಡೆಂಟ್ ಆದ ನಂತರ ತಲೆಗೆ ಪೆಟ್ಟಾದಾಗ ಬರ್ತಿರತ್ತೆ ಸೊ ಅದಕ್ಕೂ ಸಹ ಮಾತ್ರೆನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಸೊ ಏನಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಬರುವಾಗ ಇನ್ನು ಬೇರೆ ಟೆಸ್ಟ್ಗಳು ಮಾಡಿ ಯಾವ್ದಾದ್ರು ಅನುಮಾನ ಇದ್ರೆ ಆ ಗೆ ತಕ್ಕನಾಗಿ ಟೆಸ್ಟ್ಗಳು ಮಾಡಿ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಓಕೆ ತುರ್ತು ಚಿಕಿತ್ಸೆ ವಿಭಾಗ ಅಂತ ಹೇಳಿದ್ರೆ ಬರೀ ಆಕ್ಸಿಡೆಂಟ್ ಒಂದೇ ಅಲ್ಲ ಈಗ ನಾವು ಮಾತಾಡಿದ ಎಲ್ಲ ವಿಷಯಗಳು ಇರ್ಬೋದು ಹೃದಯಾಘಾತನೇ ಇರ್ಬೋದು ಯಾವುದೇ ಆದಂಥ ಎಮರ್ಜೆನ್ಸಿ ಇರ್ಬೋದು ಸೊ ಅವಾಗ ದಯವಿಟ್ಟು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಹತ್ತಿರದ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಬನ್ನಿ ಸೊ ಅಲ್ಲಿ ನಿಮಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಗುತ್ತೋ ಅದನ್ನು ಕೊಟ್ಟು ನಿಮಗೆ ಅಡ್ಮಿಷನ್ ಬೇಕಾದರೆ ಇಂತಿಂಥ ಡಿ ವಿಭಾಗಗಳನ್ನ ಕರೆದು ಅವರಿಗೆ ಅಡ್ಮಿಷನ್ ಕೊಡಲಾಗುತ್ತೆ ಹಾಗಿಲ್ಲ ಅಂತ ಹೇಳಿದರೆ ಟ್ರೀಟ್ಮೆಂಟ್ ಮಾಡಿ ಮನೆಗೂ ಕಳಿಸ್ಬಹುದು ಸೊ ಏನೇನು ಸೌಲಭ್ಯಗಳಿದೆ ಅಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಈಗ ಕಸ್ತೂರ್ಬಾ ಹಾಸ್ಪಿಟಲ್ನೇ ತಗೋಬಹುದು ಸಿ ಟಿ ಸ್ಕ್ಯಾನ್ ಆಗಲಿ ಎಮ್ ಆರ್ ಐ ಸ್ಕ್ಯಾನ್ ಆಗಲಿ ಎಲ್ಲವೂ ಎಮರ್ಜೆನ್ಸಿ ಅಂತ ಹೇಳುವಾಗ ಆದಷ್ಟು ಬೇಗ ಎಲ್ಲ ಸಿಗ್ತಾ ಹೋಗುತ್ತೆ ಓಕೆ ಇನ್ನು ನಮ್ಮ ಮೆಸೇಜ್ ಇಷ್ಟಪಡ್ತೀರಾ ನಾವು ಮಾತಾಡಿದ ವಿಷಯದ ಬಗ್ಗೆ ಅಂದ್ರೆ ಈಗ ಪ್ರಥಮ ಚಿಕಿತ್ಸೆ ಬಗ್ಗೆ ಮಾತಾಡಿದ್ವಿ ಫಸ್ಟ್ ಏಡ್ ಕಿಟ್ ಅಂತ ಹೇಳಿ ನಾವು ನಮ್ಮ ವೆಹಿಕಲ್ಗಳಲ್ಲಿ ಇಲ್ಲ ಎಲ್ಲಾದರೂ ಹೋಗುವಾಗ ಮನೆಯಲ್ಲಿ ಇಟ್ಕೊಂಡಿದ್ರೆ ನಮಗಷ್ಟೇ ಅಲ್ಲದೆ ಅಗತ್ಯ ಇರೋರಿಗೆ ಹೆಲ್ಪ್ ಮಾಡೋದ್ರಿಂದ ನಾವು ಆದಷ್ಟು ಇನ್ಫಾರ್ಮೇಶನ್ ಬೇರೆಯವರಿಗೆ ಹರಡಬಹುದು ಇದು ಒಂದು ಈಗ ಸಮೂಹ ಮಾಧ್ಯಮದಲ್ಲಿ ನಾವು ಹೇಳ್ತಿರೋದಿರ್ಬೋದು ಮತ್ತೆ ನಾನು ಹೇಳಿದಾಗೆ ಶಾಲಾ ಕಾಲೇಜುಗಳಲ್ಲಿ ಹೇಳೋದಿರ್ಬೋದು ಹಾಸ್ಪಿಟ್ಲಿಗೆ ಯಾರಾದ್ರು ಬಂದಾಗ ಅವರಿಗೂ ಸಹ ನಾವು ನಮ್ಗೆ ಗೊತ್ತಿದ್ದಂತ ವಿಷಯಗಳನ್ನ ಹೇಳ್ಕೊಟ್ಟು ಅಲ್ಲೂ ಸಹ ಎಜುಕೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಓಕೆ ಡಾಕ್ಟರ್ ಹಾಗೆ ಒಂದು ಒಳ್ಳೆಯ ಮಾಹಿತಿಯ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ ನಿಮಗೂ ಕೂಡ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಡಾಕ್ಟರ್ ವೀಕ್ಷಕರು ನೋಡಿದ್ರಲ್ಲ ಇದು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಧೈನ್ಯವಾದ ಟ್ವೆಂಟಿ ಫೋರ್ ಸೆವೆನ್